ನಮಸ್ಕಾರ ಫ್ರೆಂಡ್ಸ್. ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋದು ನಮಗೆ ಗೊತ್ತು. ಆದರೆ ಮೈಸೂರು ದಸರಾ ಯಾವಾಗ ಶುರುವಾಯಿತು ಅಂತ ಅನೇಕ ಮಂದಿಗೆ ಗೊತ್ತಿಲ್ಲ. ಕಾರಣ, ದಸರಾ ಇವತ್ತಿನ ಆಚರಣೆ, ಇವತ್ತಿನ ಸಂಭ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅದರ ಮೂಲ ಎಲ್ಲಿಂದ ಶುರುವಾಯಿತು, ಆ ಕಾಲಘಟ್ಟ ಯಾವುದು, ಮತ್ತು ಅವತ್ತಿನ ಸಂದರ್ಭದಲ್ಲಿ ದಸರಾ ಮೆರವಣಿಗೆ ಇರಬಹುದು ಅಥವಾ ಆಚರಣೆ ಇರಬಹುದು ಹೇಗಿತ್ತು ಅನ್ನುವಂತಹ ನಮ್ಮ ಕುತೂಹಲಕರ ಪ್ರಶ್ನೆಗೆ ಉತ್ತರವಾಗಲಿಕ್ಕೆ ಇವತ್ತು ಸಕ್ಕತ್ ಸುದ್ದಿ .com ಜೊತೆಗೆ ಇದ್ದಾರೆ ಮೈನಾ ಶರ್ಮಾ ಅವರು. ಸಂಶೋಧಕರು, ಫೋಟೋಗ್ರಾಫರ್, ಮತ್ತೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮೂಲಕ, ಸಂಶೋಧನೆಗಳ ಮೂಲಕ ತಮ್ಮದೇ ಆದ ವಿಶಿಷ್ಟ ಕೆಲಸಗಳನ್ನು ಮಾಡ್ತಾ ಇವತ್ತಿಗೂ ಕೂಡ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ಜೊತೆ ಜೊತೆಗೆ ಫೋಟೋಗ್ರಫಿ ಮತ್ತು ಪೇಂಟಿಂಗ್ಸ್, ಇದರ ಮೂಲಕ ಸಮಾಜದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡ್ಕೊಂಡು ಅನೇಕರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂತಹವರು. ಬನ್ನಿ, ಇಂತಹ ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವವುಳ್ಳಂತಹ ಮೈನಾ ಶರ್ಮಾ ಅವರೊಂದಿಗೆ ಇವತ್ತಿನ ಸಖತ್ ಮಾತುಕತೆ. ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ, ಈ ಮೈಸೂರು ದಸರಾ ಶುರುವಾಗಿದ್ದು ಯಾವಾಗ ಅನ್ನುವಂತಹ ಮೂಲಭೂತ ಪ್ರಶ್ನೆಗೆ, ಸೊ ಯಾವ ಕಾಲಘಟ್ಟ ಮತ್ತೆ ಅದನ್ನ ತಾವು ನೆನಪು ಮಾಡ್ಕೊಳ್ತೀರಾ? ನೋಡಿ, ಈ ಬದಲಾಗ್ತಾ ಇರತಕ್ಕಂಥ ಪ್ರಪಂಚದಲ್ಲಿ ಇವತ್ತಿದ್ದಾಗೆ ನಾಳೆ ಇರಲ್ಲ ಅನ್ನೋದು ಸ್ವಾಭಾವಿಕವಾದ ಒಂದು ವಿಚಾರ. ಅದಕ್ಕೆ ಜಗತ್ ಅಂತ ಇದನ್ನ ಕರೀತಾರೆ. ಜಗತ್ ಅಂದ್ರೆ ಸಂಸ್ಕೃತದಲ್ಲಿ ಜಗತೀತಿ ಜಗತ್ ಅಂತ, ಅಂದ್ರೆ ಚಲಿಸುತ್ತಾ ಇರುವುದರಿಂದ ಇದನ್ನ ಜಗತ್ ಅಂತ ಕರೀತಾರೆ. ಈ ಚಲಿಸ್ತಾ ಇರುವ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕ್ಷಣದಿಂದ ಕ್ಷಣಕ್ಕೆ ಬದಲಾವಣೆ ಆಗುವುದು ಪ್ರಕೃತಿಯ ನಿಯಮ. ಆದ್ರಿಂದ ನೀವು ಕೇಳ್ತಾ ಇರೋ ಪ್ರಶ್ನೆ, ನವರಾತ್ರಿ ಅಥವಾ ಜಂಬೂಸವಾರಿ ಉತ್ಸವ, ವಿಜಯದಶಮಿ ಎಂದು ನಡೀತಕ್ಕಂಥ ಈ ಭವ್ಯವಾದ ಮೆರವಣಿಗೆ ಸಹಿತವಾಗಿ ಈ 9 ದಿನಗಳ ಕಾಲದ ನವರಾತ್ರಿ ಉತ್ಸವ ಅನ್ನೋದರ ಮೂಲ ಏನು, ಅದು ಯಾವಾಗ ಶುರುವಾಯಿತು, ಅದು ಈಗ ನಡೀತಿದ್ದಾಗೆ ಮುಂಚೆ ನಡೀತಿತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಕುತೂಹಲ ನನಗೆ ಅರ್ಥ ಆಗುತ್ತೆ. ನಾನೊಬ್ಬ ಇತಿಹಾಸ ಅಭ್ಯಾಸಿಯಾಗಿ ಹೇಳೋದಾದರೆ, ಈ ನವರಾತ್ರಿಯ ಉತ್ಸವ ಅಥವಾ ದಸರಾ ಅಂತ ಇವತ್ತಿನ ದಿವಸ ಕರೀತಾರೆ, ಆದರೆ ನಾನು ಬಾಲ್ಯದಲ್ಲಿದ್ದಾಗ ಪಾರಂಪರಿಕವಾಗಿ ದಸರಾ ಅನ್ನೋ ಹೆಸರು ನಮ್ಮ ಮೈಸೂರಿಗರಿಗೆ ಹೆಚ್ಚು ಪ್ರಚಲಿತವಾಗಿರಲಿಲ್ಲ. ಅವತ್ತು ನವರಾತ್ರಿ ಅನ್ನುವ ಒಂದು ಧಾರ್ಮಿಕ ಆಚರಣೆ ಅಷ್ಟೇ ಆಗಿತ್ತು. ಆದರೆ ಇದೇ ಧಾರ್ಮಿಕ ಆಚರಣೆ ಉತ್ತರ ಭಾರತದಲ್ಲಿ ದಶಹರಾ ಅನ್ನುವ ಹೆಸರಿನಲ್ಲಿ ನಡೀತಾ ಇದೆ. ಅದನ್ನು ಕೂಡ 9 ರಾತ್ರಿ ನವರಾತ್ರಿ ಅಂತ ನಾವು ಕರಿತೀವಿ, ಅವರು ದಶ ಅಹರ ಅಂತ. ಹಾಗಾಗಿ ಬೆಳಗ್ಗೆ ಅಂತ, ಅಹರ್ ಅಂದ್ರೆ ಬೆಳಗ್ಗೆ, ರಾತ್ರಿ ಅಂದ್ರೆ ರಾತ್ರಿ. ನಾವು ರಾತ್ರಿ ಮಾಡ್ತೀವಿ, ಅವರು ಬೆಳಗ್ಗೆ ಮಾಡ್ತಾರೆ. ಹಾಗಾಗಿ ಅವರು ದಶ ಅಹರ್ ಅಂತ ಮಾಡ್ತಾರೆ, ನಾವು ನವರಾತ್ರಿ ಅಂತ ಮಾಡ್ತೀವಿ. ಇರಲಿ, ಒಟ್ಟಾರೆ ಈ ನವರಾತ್ರಿ ಅನ್ನುವ ಉತ್ಸವದ ಮೂಲವನ್ನ ನಾವು ಹುಡುಕೊಂಡು ಹೋದಾಗ, ದಕ್ಷಿಣ ಭಾರತದಲ್ಲಿ ವೈಭವಯುತವಾಗಿ ಮರೆದಿದ್ದಂತಹ ಅದ್ಭುತವಾದ ಒಂದು ಐತಿಹಾಸಿಕ, ಒಂದು ಅಮರವಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯ ಇವತ್ತು ಹಾಳ ಹಂಪೆ ಅಂತ ನಾವು ಕರಿತೀವಿ. ಅದು ಹಾಳ ಹಂಪೆ ಅಲ್ಲ, ಹಂಪೆ ಹಾಗೆಯೇ ಇದೆ. ಹಂಪೆಯ ಪಕ್ಕದಲ್ಲಿದ್ದಂತಹ ವಿಜಯನಗರ ಅನ್ನೋ ಹೆಸರಿನ ಒಂದು ರಾಜಧಾನಿ ಆಳ್ವಿಕೆ ನಡೆಸ್ತಾ ಇತ್ತು, ಅದು ಇವತ್ತು ಇಲ್ಲವಾಗಿದೆ. ಆ ರಾಜಧಾನಿಯಿಂದ ತನ್ನ ಒಂದು ವ್ಯಾಪ್ತಿಯನ್ನ ನೋಡ್ತಾ ಹೋದಾಗ, ದಕ್ಷಿಣ ಭಾರತವನ್ನೆಲ್ಲ ಇವರು ಆಕ್ರಮಿಸಿಕೊಂಡಿದ್ದಂತಹ ವಿಜಯನಗರ ಮಹಾ ಸಾಮ್ರಾಜ್ಯ ಅಂತ ನಮ್ಮ ದೇಶದಲ್ಲಿ ಸುಮಾರು 14ನೇ ಶತಮಾನದಲ್ಲಿ ಪ್ರಾರಂಭವಾಗುತ್ತೆ. ಅವರ ಕಾಲದಲ್ಲಿ, ಅದರಲ್ಲೂ ಕೃಷ್ಣದೇವರಾಯನ ಕಾಲದಲ್ಲಿ ಈ ವಿಜಯನಗರದ ಉತ್ಸವ ನವರಾತ್ರಿ ಉತ್ಸವವಾಗಿ ಒಂದು ರೀತಿ ಹೊಮ್ಮುತ್ತೆ ಅನ್ನೋದನ್ನ ಪ್ರಾರಂಭವಾಗಿ ಹೇಳಬಹುದು. The blurring of lines between mythology and history is interesting. According to a myth, the royal throne of Mysore is believed to have originally belonged to the illustrious Pandava king Dharmaraja. It is said to have been discovered by sage Vidyaranya during the establishment of the Vijayanagara Empire, who later gave it to Hakka or Harihara, the founder of the Vijayanagara Empire, established in the year 1336. Thank you.
the rulers took great care in protecting their religion and culture. Temples were restored and festivals were celebrated with a lot of enthusiasm. ಇದರ ಜೊತೆಗೆ ಆರಂಭ ಕಾಲಘಟ್ಟದಲ್ಲಿ ಈ ಜಂಬೂ ಸವಾರಿ ಅಥವಾ ಆನೆ ಅಥವಾ ಅಂಬಾರಿ ಈ ರೀತಿಯ ಇವತ್ತು ನಾವು ನೋಡ್ತಿರ್ತಕ್ಕಂತಹ ಚಿತ್ರಣ ಅವತ್ತಿನ ಕಾಲಘಟ್ಟದಲ್ಲಿ ಹೇಗಿತ್ತು ನೋಡಿ. ನಮಗೆ ಈ ಗತಕಾಲದ ಅಂದ್ರೆ 500 ವರ್ಷಗಳ ಹಿಂದೆ ನವರಾತ್ರಿ ಪ್ರಾರಂಭವಾದದ್ದು, ಅದು ಸಾಹಿತ್ಯಕವಾಗಿ ನಮಗೆ ಆಧಾರಗಳಿವೆ. ಅನೇಕ ಪೌರಾಣಿಕ ಸಾಹಿತ್ಯದಲ್ಲಿ ಆ ಒಂದು ಏನು ಈ ನವರಾತ್ರಿ ಉತ್ಸವದ ಧಾರ್ಮಿಕವಾದ ಮೌಲ್ಯ ಮತ್ತೆ ಆ ನಡೀತಾ ಇರ್ತಕ್ಕಂಥ ಆಚರಣೆಗಳನ್ನು ನಾವು ಕಾಣ್ತೀವಿ. ಅದರ ಜೊತೆಗೆ ಇದು ಆ ಕಾಲದಲ್ಲಿ ನಮ್ಮ ದೇಶಕ್ಕೆ ಭೇಟಿ ಕೊಟ್ಟಿದ್ದಂತಹ ಅನೇಕ ವಿದೇಶಿ ಪ್ರವಾಸಿಗರು ಈ ಅದ್ಭುತವಾದ ಉತ್ಸವವನ್ನು ಕಣ್ಣಾರೆ ಕಂಡು ಅವರ ಭಾಷೆಯಲ್ಲಿ ದಾಖಲಿಸಿದ್ದಾರೆ. ಹಾಗಾಗಿ ನಿಕೋಲೋ ಕೋಂಟಿ, ತಾವರ್ನಿಯರ್, ಬರೂನಿ ಬೇಕಾದಷ್ಟು ಜನ ಬಂದು ಈ ಒಂದು ಸಂದರ್ಭವನ್ನು ಬರೆದಿಟ್ಟಿರ್ತಕ್ಕಂತಹ ಬೃಹತ್ ಗ್ರಂಥವೇ ಇದೆ. ಅದನ್ನು ನಾವು ಕನ್ನಡದಲ್ಲಿ ಕೂಡ ಪ್ರವಾಸಿ ಕಂಡ ಇಂಡಿಯಾ ಅಂತ ಹೇಳಿ ಸುಮಾರು 10 ವಾಲ್ಯೂಮ್ಗಳ ಒಂದು ಅನೇಕ ಪುಸ್ತಕಗಳು ಲಭ್ಯವಾಗಿದೆ. ಅದರಲ್ಲಿ ವಿಜಯನಗರ ಕಾಲದಲ್ಲಿ ನಡೀತಾ ಇದ್ದಂತಹ ವೈಭವಯುತವಾದ ದಸರಾ ಹೇಗಿತ್ತು ಅನ್ನೋದರ ಪ್ರತ್ಯಕ್ಷ ದರ್ಶಿಗಳ ವೀಕ್ಷಕ ವಿವರಣೆ ಇದೆ. ಅದರ ಮೂಲಕ ನಾವು ಹೇಳಬಹುದಾದರೆ ಇವತ್ತಿನ ದಿವಸದ ನಾವು ವಿಜಯನಗರ ಅಂತ ಯಾವ ಕರಿತೀವೋ ಆ ಹಂಪೆಯ ಹತ್ತಿರದಲ್ಲಿರ್ತಕ್ಕಂಥ ನಗರದಲ್ಲಿ ಒಂದು ಮಹಾನವಮಿಯ ದಿಬ್ಬ ಅಂತ ಇದೆ, ಬಹಳ ಪ್ರಖ್ಯಾತವಾದ ದಿಬ್ಬ. ಅದನ್ನು ಚಿತ್ರಗಳಲ್ಲಿ ನಾವು ನೋಡ್ತಿರ್ತೀವಿ. ಆ ಮಹಾನವಮಿಯ ದಿಬ್ಬ ಒಂದು ಎತ್ತರವಾದ ಒಂದು ವೇದಿಕೆ, ಆದರೆ ಆ ವೇದಿಕೆ ಮೇಲೆ ಒಂದು ತಾತ್ಕಾಲಿಕವಾದ ಮಂಟಪವನ್ನು ನಿರ್ಮಿಸಿ ಹಂತ ಹಂತ ಹಂತವಾಗಿ ಒಂದು ಅರಮನೆಯೋಪಾದಿಯಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿ ಅಲ್ಲಿ ವಿಜಯನಗರದ ಆ ಒಂದು ವೈಭವಯುತವಾದ ಉತ್ಸವವನ್ನು, ನವರಾತ್ರಿ ಉತ್ಸವವನ್ನು ಮಾಡ್ತಾ ಇರ್ತಾರೆ. ನಮಗೆ ಈ ನವರಾತ್ರಿ ಉತ್ಸವದ ಧಾರ್ಮಿಕ ಹಿನ್ನೆಲೆ ಮಾರ್ಕಂಡೇಯ ಪುರಾಣದಲ್ಲಿ ಒಂದು ದುರ್ಗಾ ಸ್ತುತಿಯ ಸಂದರ್ಭದಲ್ಲಿ ದೇವಿ ಮಹಿಷನನ್ನು ಕೊಲ್ಲೋದಕ್ಕೆ, ಅಂದರೆ ನವರಾತ್ರಿಯ ಒಂದು ಸಂಕೇತವೇ ಶಿಷ್ಟ ಶಕ್ತಿಯ ಒಂದು ವಿಜಯ, ದುಷ್ಟ ಶಕ್ತಿಯ ಒಂದು ದಮನ. ಈ ರೀತಿ ದುಷ್ಟಶಕ್ತಿಯನ್ನು ದಮನ, ಮಹಿಷ ದುಷ್ಟಶಕ್ತಿಯ ಸಂಕೇತವಾಗಿಯೂ, ದುರ್ಗಾ ಶಿಷ್ಟ ಶಕ್ತಿಯ ಸಂಕೇತವಾಗಿಯೂ ದಮನ ಮಾಡತಕ್ಕಂತಹ ಒಂದು ಸಂದರ್ಭವನ್ನು ನಾವು ಪುರಾಣಗಳಲ್ಲಿ ಕಾಣ್ತೀವಿ. ಆ ಸಂದರ್ಭವನ್ನೇ ಬಳಸಿಕೊಂಡು ವಿಜಯನಗರ ಕಾಲದಲ್ಲಿ ಅವರ ಸಾಮ್ರಾಜ್ಯದ ವೈಭವೋಪೇತವಾದ ಸಾಮ್ರಾಜ್ಯೋತ್ಸವವನ್ನಾಗಿ ಈ ಕಾರ್ಯಕ್ರಮವನ್ನು ಅವತ್ತು ನಡೆಸ್ತಾ ಇರ್ತಾರೆ. ಈ ವಿಜಯನಗರದ ಕಾಲದಲ್ಲಿ ನಡೆಯುತ್ತಿದ್ದಕ್ಕಂತಹ ಈ ದಸರಾ ಅಥವಾ ನವರಾತ್ರಿ ಉತ್ಸವದಲ್ಲಿ 10ನೇ ದಿವಸ ದಶಮಿಯ ದಿವಸ ವಿಜಯದಶಮಿ ಅನ್ನುವ ಹೆಸರಿನಲ್ಲಿ ಕರೆದು, ಆ ನಗರದ ಹೆಸರೇ ವಿಜಯನಗರ, ಆ ನಗರದಲ್ಲಿ ನಡೀತಕ್ಕಂತಹ ಈ ಒಂದು ದಶಮಿಯೇ ವಿಜಯನ ದಶಮಿ. ಈ ವಿಜಯದಶಮಿಯಲ್ಲಿ ನೋಡಿ, ವಿಜಯದಶಮಿ ಎನ್ನುವ ಪದ ಇದೆಯಲ್ಲ, ಅವತ್ತಿನ ದಿವಸ ಬನ್ನಿ ವೃಕ್ಷಕ್ಕೆ ವಿಶೇಷವಾದ ಒಂದು ಮಹತ್ವ ಇದೆ. ಆ ಬನ್ನಿ ವೃಕ್ಷವನ್ನ ನಾವು ಸಂಸ್ಕೃತದಲ್ಲಿ ಶಮಿ ಅಂತ ಕರಿತೀವಿ, ಶಮಿ ವೃಕ್ಷ ಅಂತ ಕರಿತೀವಿ. ಈ ಶಮಿ ವೃಕ್ಷಕ್ಕೆ ವಿಶೇಷವಾದ ಪೂಜೆಯನ್ನ ಇವತ್ತಿಗೂ ಮೈಸೂರಿನ ಒಡೆಯರು ಆ ವಿಜಯದಶಮಿ ದಿವಸ ಬನ್ನಿ ಮಂಟಪ ಅಂತ ಒಂದು ತೋಪು ವನವನ್ನ ಬನ್ನಿ ಮಂಟಪವನ್ನ ಕರೆದಿರ್ತಾರೆ. ಇವತ್ತು ಅದು ಸಾಂಕೇತಿಕವಾಗಿ ಮೈಸೂರಿನಲ್ಲಿದೆ, ಅಲ್ಲಿಗೆ ಹೋಗಿ ಅದನ್ನ ಪೂಜೆ ಇವತ್ತಿಗೂ ಬಂದಿದೆ. ಒಟ್ಟಾರೆ ನಾವು ಹಿಂದಕ್ಕೆ ಹೋದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರದ ಉತ್ಕರ್ಷ ಘಟ್ಟ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ಅನೇಕ ವಿದೇಶಿ ಪ್ರವಾಸಿಗರು ಭೇಟಿ ನೀಡಿ ಅಲ್ಲಿ ನಡೆದಿರತಕ್ಕಂತಹ ಒಂದು ಸತ್ಯವಾದ ಮಾಹಿತಿಯನ್ನ ಭಾಷೆಯ ಮೂಲಕ ದಾಖಲಿಸಿದ್ದಾರೆ. ಅದನ್ನು ನಾವು ವಿಜಯನಗರದ ಇತಿಹಾಸವನ್ನ 500 ವರ್ಷಗಳಷ್ಟು ಹಿಂದಕ್ಕೆ ತಗೊಂಡು ಹೋಗಬಹುದು ದಸರಾ ಉತ್ಸವವನ್ನ. ಖಂಡಿತ. ಇದು ತಾವು ಹೇಳಿದ್ರಿ ವಿಜಯನಗರದ ಉಲ್ಲೇಖ ಮತ್ತೆ ಮಹಾನವಮಿ ದಿಬ್ಬ ಅದರ ಬಗ್ಗೆ ಹೇಳಿದ್ರಿ, ವಿಜಯನಗರದ ಸಾಮ್ರಾಜ್ಯ ಮತ್ತು ನಾವು ಮೈಸೂರಿನ ಈ ಅರಸ ಪರಂಪರೆ ಏನಿದೆ, ರಾಜಮನೆತನ ಏನಿದೆ, ಮಹಾರಾಜರ ಒಂದು ಒಂದು ಇತಿಹಾಸವನ್ನ ನಾವು ತಿಳ್ಕೋದಾದ್ರೆ, ಸೊ ಈ ಮೈಸೂರು ದಸರಾ ಅಂತ, ವಿಜಯನಗರ ಸಾಮ್ರಾಜ್ಯದ ಮೈಸೂರು ದಸರಾ ಅಂತ ವಿಖ್ಯಾತಿ ಗಳಿಸಿದಂಥದ್ದು, ಲೋಕಪ್ರಸಿದ್ಧವಾದಂತಹದ್ದು ಆ ಕಾಲಘಟ್ಟ ಯಾವುದು? ನೋಡಿ, ಇದು ಮೈಸೂರು ದಸರಾ ಅಂತ ಮೂಲದಲ್ಲಿ ಇರಲಿಲ್ಲ, ಇದು ಬರೀ ನವರಾತ್ರಿ ಉತ್ಸವ ಅಂತ ಇರ್ತಾ ಇತ್ತು ವಿಜಯನಗರದಲ್ಲಿ. ವಿಜಯನಗರದ ಅರಸರು ಹಂಪೆಯ ಸಮೀಪದಲ್ಲಿ ರಾಜ್ಯ ಚಕ್ರವರ್ತಿ ಇರ್ತಕ್ಕಂತಹ ಸ್ಥಾನ, ಅವರ ಒಂದು ಆಶ್ರಯದಲ್ಲಿ ಕರ್ನಾಟಕದ ಬೇರೆ 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 ಭಾಗಗಳಲ್ಲಿ ಮಾಂಡಲೀಕರು ಸಾಮಂತರು ಆಳ್ತಾ ಇದ್ರು. ಕರ್ನಾಟಕ ಅಂದ್ರೆ ಇವತ್ತಿನ ನಾವು ಭೂಪಟದಲ್ಲಿ ನೋಡ್ತೀವಲ್ಲ ಆ ಕರ್ನಾಟಕವನ್ನು ಕಲ್ಪಿಸಿಕೊಳ್ಳೋದಲ್ಲ, ಅದಕ್ಕಿಂತ 4ರಷ್ಟು ವಿಶಾಲವಾದ ಸಮಗ್ರ ದಕ್ಷಿಣ ಭಾರತವನ್ನ ಆ ಕೃಷ್ಣದೇವರಾಯನ ಕಾಲದಲ್ಲಿ ಕರ್ನಾಟಕ ಅಂತ ಕರಿತಾ ಇರ್ತಾರೆ. ಹಾಗಾಗಿಯೇ ಇವತ್ತು ನಾವು ಮೈಸೂರು ರಾಜ್ಯ ಅನ್ನೋದನ್ನ ಕರ್ನಾಟಕ ಮಾಡ್ಕೊಂಡಿದ್ದೀವಿ. ಇರ್ಲಿ, ನೀವು ಕೇಳೋ ಪ್ರಶ್ನೆಗೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ನವರಾತ್ರಿ ಉತ್ಸವ
ಮೈಸೂರು ದಸರಾ ಅಂತ ಹೇಗೆ ರೂಪಾಂತರಗೊಂಡಿತು ಅನ್ನೋ ಪ್ರಶ್ನೆ ಬಹಳ ಕುತೂಹಲಕರವಾದದ್ದು. ನೋಡಿ, ವಿಜಯನಗರದ ಚಕ್ರವರ್ತಿಗಳ ಆಳ್ವಿಕೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಾಮಂತರಾಗಿದ್ದಂತಹ ಅರಸುಗಳು ವಿಜಯನಗರದ ಅರಸೊತ್ತಿಗೆಗೆ ನಡ್ಕೊಳ್ತಾ ಇದ್ರು, ಅಂದ್ರೆ ಅಧೀನದಲ್ಲಿ ಇದ್ರು. ಈ ರೀತಿ ಅಧೀನದಲ್ಲಿರುವ ಒಂದು ಪಾಳೆಯ ಪಟ್ಟು ತನ್ನ ಕೆಳಗೆ ಅಧೀನದಲ್ಲಿ ಮತ್ತೆ ಕೆಲವು ಹಳ್ಳಿಗಳನ್ನ ಚಿಕ್ಕ ಚಿಕ್ಕ ಪಾಳೆಯ ಪಟ್ಟುಗಳನ್ನ ಇಟ್ಕೊಂಡಿರುತ್ತೆ. ಆದ್ರಿಂದ ವಿಜಯನಗರ ಅನ್ನುವ ಚಕ್ರವರ್ತಿ, ಅವನ ಕೆಳಗಡೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂತಹ ಮಾಂಡಲಿಕರು, ಅವರ ಕೈ ಕೆಳಗಡೆ ಮೈಸೂರು ಸಂಸ್ಥಾನ ಅನ್ನುವ ಒಂದು ಸಣ್ಣ ಪಾಳೆಯ ಪಟ್ಟು ಅವತ್ತಿನ ದಿವಸ ಜೀವಂತವಾಗಿರುತ್ತೆ. ಇದು ಇತಿಹಾಸದಲ್ಲಿ ಬರತಕ್ಕಂತಹ ಒಂದು ಘಟನೆ. ಆದರೆ ಈ ಶ್ರೀರಂಗಪಟ್ಟಣ ಮೈಸೂರಿನಿಂದ ಹಿರಿದಾದ ಸ್ಥಳ ಐತಿಹಾಸಿಕವಾಗಿ. ಮೈಸೂರು ಇವತ್ತು ಭೌಗೋಳಿಕವಾಗಿ ದೊಡ್ಡದಾಗಿ ಬೆಳೆದಿರಬಹುದು, ಸಾಂಸ್ಕೃತಿಕ ನಗರಿ ಆಗಿರಬಹುದು, ಆದರೆ ಮೈಸೂರಿಗೆ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತಹ ಜಾಗ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣಕ್ಕೆ ನಿಯಂತ್ರಣ ಇಟ್ಕೊಳ್ತಕ್ಕಂತಹದ್ದು ಆ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿ. ಈ ವಿಜಯನಗರ ರಾಜಧಾನಿ ಯಾವುದೋ ಒಂದು ಕಾಲದಲ್ಲಿ, ಅಂದ್ರೆ 1550 ಸುಮಾರಿನಲ್ಲಿ ನಂತರ ಮುಸಲ್ಮಾನರ ದಾಳಿಯಿಂದಾಗಿ ಪತನಗೊಳ್ಳುತ್ತೆ. ಪತನಗೊಂಡಾಗ ವಿಜಯನಗರದ ವೈಭವೋಪೇತ ಉತ್ಸವ ಕೂಡ ಆರಿದ ದೀಪದಂತೆ ನಂದಿ ಹೋಗುತ್ತೆ. ಆ ಸಮಯದಲ್ಲಿ ವಿಜಯನಗರದ ಮಾಂಡಲಿಕರಾಗಿದ್ದಂತಹ ಶ್ರೀರಂಗಪಟ್ಟಣದ ದೊಳೆಗಳು ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾರೆ. ಇವರ ಮೇಲಿನ ವಿಜಯನಗರದ ಅರಸರು ಇಲ್ಲದೆ ಇದ್ದಾಗ ಇವರೇ ಸಾರ್ವಭೌಮರು ಅಂತೇಳಿ ಘೋಷಿಸಿಕೊಳ್ತಾರೆ. ಈ ರೀತಿ ಘೋಷಿಸಿಕೊಳ್ಳುವಾಗ ತಮ್ಮ ವಿಜಯದ ಸಂಕೇತವಾಗಿ ತಮ್ಮ ಹಿರಿಯರು ಹೇಗೆ ಆಚರಿಸ್ತಾ ಇದ್ರೋ ಆ ಉತ್ಸವವನ್ನ ತಾವು ಆಚರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಮೈಸೂರು ದಸರಾ ಅಂತ ಇವತ್ತೇನು ಕರಿತಿದ್ದೀವೋ ಅದು ವಿಜಯನಗರದ ದಸರಾವಾಗಿತ್ತು ನವರಾತ್ರಿ. ಆ ನಂತರ ಶ್ರೀರಂಗಪಟ್ಟಣದ ನವರಾತ್ರಿ ಆಗತ್ತೆ. ಆ ನಂತರ 1799 ಶ್ರೀರಂಗಪಟ್ಟಣದಲ್ಲಿ ನಡೆದ ವಿಪ್ಲವದಲ್ಲಿ ಟೀಪು ಸುಲ್ತಾನನು ಕೊಲ್ಲಲ್ಪಡ್ತಾನೆ ಬ್ರಿಟಿಷರಿಂದ. ಆಗ ಟೀಪು ಸುಲ್ತಾನನ ಮೈಸೂರು ಸಂಸ್ಥಾನ ಮೂಲತಃ ಒಡೆಯರ ಆಳ್ತಾ ಇದ್ರು ಅಲ್ಲಿ. ಆ ಒಡೆಯರ ಸಂಸ್ಥಾನ ಮತ್ತೆ ಟಿಪ್ಪು ಸುಲ್ತಾನನ ಕೈ ಬಿಟ್ಟು ಹೋದಾಗ ಒಡೆಯರಿಗೆ ಅದು ಮತ್ತೆ ದೊರೆಯುತ್ತೆ. ಆಗ ಆಂಗ್ಲರ ಹಿಡಿತಕ್ಕೆ ಬಂದಾಗ ಆಂಗ್ಲರು ಆ ವೇಳೆಯಲ್ಲಿ ಮೈಸೂರಿನ ಒಡೆಯರ ಮನೆಯವರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡಿರ್ತಾರೆ. ಮೈಸೂರಿನ ಬಗ್ಗೆ ನಮಗೆ ಕೆಲವು ಈ ಗೋಪ್ಯವಾದ ವಿಚಾರಗಳನ್ನು ತಿಳಿಸಿ, ನಾವು ಮೈಸೂರನ್ನ ಗೆಲ್ಲೋದಕ್ಕೆ ಸಹಾಯ ಮಾಡಿ ಟಿಪ್ಪು ಸುಲ್ತಾನನ ಸೋಲಿಸಿದ ಮೇಲೆ ನಿಮಗೆ ಬಿಟ್ಟುಕೊಡ್ತೀವಿ ಅಂತ ಕೆಲವು ಒಡಂಬಡಿಕೆ ಮಾಡಿಕೊಂಡಿರ್ತಾರೆ. ಅದಕ್ಕೆ ಮಹಾರಾಣಿಯವರು ಅದಕ್ಕೆ ಬಹಳ ಮುಖ್ಯವಾದ ಒಂದು ಒಳ ಪಿತೂರಿಯನ್ನ ನಡೆಸಿರ್ತಾರೆ. ಪಿತೂರಿ ಅನ್ನೋದಕ್ಕಿಂತ ನಮ್ಮ ಒಡೆಯರ ಆಸ್ಥಾನವನ್ನ ಮುಸಲ್ಮಾನರಾದ ಈ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರು ತಾತ್ಕಾಲಿಕವಾಗಿ ಬುಡಮೇಲು ಮಾಡಿ ತಾವು ನುಂಗು ಹಾಕಿರ್ತಾರೆ. ಅದನ್ನ ಕಸಿದು ತಮ್ಮದನ್ನ ತಾವು ಮತ್ತೆ ಪ್ರತಿಷ್ಠಾಪಿಸೋಸ್ಕರ ಈಕೆ ಕೆಲಸ ಮಾಡ್ತಾರೆ. ಆಗ ಆ 1799 ಮತ್ತೆ ಈ ಒಡೆಯರ ಒಂದು ಕೂಸು ಅಲ್ಲಿ ಕೂತ್ಕೊಳ್ಳುತ್ತೆ. ಅವಾಗ ಒಡೆಯರ ಮನೆತನದ ವಾರಸುದಾರರೇ ಇಲ್ಲ, ಅಂತಹ ಒಂದು ಪ್ರಕ್ಷುಬ್ಧ ವಾತಾವರಣ ಉಂಟಾಗಿರುತ್ತೆ. ಆಗ ಆ ಅವರು ಈ ಮಗು ಚಾಮರಾಜನಗರದಲ್ಲಿ ಬೆಳೀತಾ ಇರುತ್ತೆ, ಆ ಮಗುವನ್ನ ರಾಜವಂಶದ ಈ ವಾರಸುದಾರ ಅಂತ ಗುರುತಿಸಿ ಶ್ರೀರಂಗಪಟ್ಟಣದ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಆಗ ಶ್ರೀರಂಗಪಟ್ಟಣದಲ್ಲಿ ಇದ್ದಂತಹ ವಿಪ್ಲವದಿಂದಾಗಿ ಸಣ್ಣ ಬಾಲಕ ಮತ್ತೆ ರಾಜ್ಯ ಹೆಂಗಸಿನ ಕೈಲಿ ನಡೀತಾ ಇರತಕ್ಕಂಥದ್ದು ಅನ್ನೋ ಎಲ್ಲ ಸಂದರ್ಭಗಳನ್ನು ಗಮನಿಸಿ ಬ್ರಿಟಿಷರು ಶ್ರೀರಂಗಪಟ್ಟಣದ ರಾಜಧಾನಿಯನ್ನ ಮೈಸೂರಿಗೆ ಸ್ಥಳಾಂತರ ಮಾಡ್ತಾರೆ. ಹಾಗಾಗಿ ಮೂಲತಃ ಮೈಸೂರು ಒಡೆಯರಾಗಿದ್ದವರು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂತಹ ಮೇಲಿನ ಅರಸನನ್ನ ಕೆಳಗಡೆ ಬೀಳಿಸಿ ತಾವು ಹೋಗಲು ಕೂತ್ಕೊಂಡಿರ್ತಾರೆ. ಆಮೇಲೆ ಆ ಶ್ರೀರಂಗಪಟ್ಟಣದ ಅರಸೊತ್ತಿಗೆಯನ್ನ ಮತ್ ಮೈಸೂರಿಗೆ ಸ್ಥಳಾಂತರ ಮಾಡ್ತಾರೆ. ಅದರಿಂದ 1800 ಮೈಸೂರಿನಲ್ಲಿ ಮತ್ತೆ ಒಡೆಯರ ಮನೆತನ ಪ್ರಾರಂಭವಾಗುತ್ತೆ. ಆಗ ಸ್ವಾಭಾವಿಕವಾಗಿ ಶ್ರೀರಂಗಪಟ್ಟಣದಲ್ಲಿದ್ದ ದಸರಾ ಮೈಸೂರಿಗೆ ವರ್ಗಾಯಿಸಲ್ಪಡುತ್ತೆ. ಒಟ್ಟಾರೆ ವಿಜಯನಗರ ಮೂಲದಿಂದ ಬಂದಂತಹ ದಸರಾ ಅಥವಾ ನವರಾತ್ರಿ ಉತ್ಸವ ಶ್ರೀರಂಗಪಟ್ಟಣದಲ್ಲಿ ಕೆಲಕಾಲ ಇದ್ದು ಆನಂತರ ಮೈಸೂರಿಗೆ ಬಂದಿರತಕ್ಕಂತಹದ್ದು ಮೈಸೂರಿನಲ್ಲಿ ಇವತ್ತು ನಡೀತಕ್ಕಂತಹ ನವರಾತ್ರಿ ಉತ್ಸವದ ಒಂದು ಇತಿಹಾಸ. ಖಂಡಿತ, ಆ ಇತಿಹಾಸದ ಬಗ್ಗೆ ತಾವು ಹೇಳಿದ್ರಿ. ಆದ್ರೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬಂದಂತಹ ಆ ನವರಾತ್ರಿ ಉತ್ಸವ, ಸೊ ಮೊದಲು ಯಾರ ಕಾಲಘಟ್ಟದಲ್ಲಿ ಈ ವೈಭವೋಪೇತವಾಗಿ ನಾಡಿನ ಜನರನ್ನ ಸೇರಿಸಿಕೊಂಡು ಕಲೆ ಸಂಸ್ಕೃತಿಯನ್ನ ಬಿಂಬಿಸ್ತಾ ಒಂದು ಪರಿಪೂರ್ಣತೆಯನ್ನ ನಮ್ಮ ಇಡೀ ಬದುಕಿನ ಮತ್ತೆ ನಮ್ಮ ಸಂಸ್ಕೃತಿಯ ಅನಾವರಣ, ನಮ್ಮ ಭಕ್ತಿಯ ಅನಾವರಣ ಮತ್ತು ಮನುಕುಲದ ಸರ್ವತೋಮುಖ ವಿಚಾರಗಳನ್ನ ಒಂದು ಆಚರಣೆಯ ಮೂಲಕ ಕೊಡುವಂತಹ ಒಂದು ಪ್ರಯತ್ನ ಶುರುವಾಗಿದೆ ಅವಾಗ. ಇದು ನಾನು ಆಗ್ಲೇ ಹೇಳಿದಾಗೆ ಬದಲಾಗ್ತಾ ಇರತಕ್ಕಂಥ ಪ್ರಪಂಚದಲ್ಲಿ
ಒಂದೇ ಸಲ ರಾಜ ಬದಲಾಗಬಹುದು ಅಥವಾ ಬೇರೆ ಪ್ರದೇಶ ಬದಲಾಗಬಹುದು, ಹೀಗಿದ್ದು ಥಟ್ಟನೆ ಇನ್ನೊಂದು ರೂಪ ಪಡೆಯೋಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಸಾವಧಾನವಾದ ಒಂದು ವಿಕಾಸ ಅಂತ ಕರಿತೀವಿ. ಈ ವಿಕಾಸದಲ್ಲಿ ಆಗ್ತಕ್ಕಂಥ ಸಣ್ಣ ಸಣ್ಣ ಬದಲಾವಣೆಗಳಿಂದ ಇದು ಮುಂದುವರ್ಕೊಂಡು ಬಂದಾಗ ಈ ನಾನೀಗ ಹೇಳಿದಂತೆ 1800 ಇಸ್ವಿಯಲ್ಲಿ ಪ್ರಾರಂಭವಾದಾಗಲೇ ಬಹಳ ವೈಭವೋಪೇತವಾದ ಈ ವಿಜಯದಶಮಿ ಉತ್ಸವ ವಿಜಯನಗರದಲ್ಲಿ ಏನು ಮಾಡ್ತಾ ಇದ್ರೋ ಅದನ್ನೇ ಯಥಾವತ್ತು ಇವರು ಪ್ರತಿರೂಪ ಮಾಡಿ ಮಾಡ್ತಕ್ಕಂಥದ್ದು ಮುಂದುವರ್ಕೊಂಡು ಬರ್ತಾ ಇದೆ. ಆದರೆ ಅವರು ಏನು ಮಾಡ್ತಾ ಇದ್ರೋ ಅದು ಶಾಸ್ತ್ರೋಕ್ತವಾಗಿ ರೀತಿ ರಿವಾಜುಗಳನ್ನು ಹಾಗೆಯೇ ಮುಂದುವರ್ಸ್ಕೊಂಡು ಬರ್ತಕ್ಕಂಥದ್ದು ಪರಂಪರೆ. ಅದರಲ್ಲಾಗ್ತಕ್ಕಂಥ ಅಲ್ಪ ಸ್ವಲ್ಪ ಬದಲಾವಣೆಗಳು ಇರ್ಬೋದೇ ಹೊರತು ವಿಶೇಷವಾದ ಬದಲಾವಣೆಗಳು ಮೈಸೂರಿನಲ್ಲಿ ಕೊಟ್ಟ ಕೊನೆಯದಾಗಿ ಮಹಾರಾಜರ ಆಳ್ವಿಕೆ 1969 ಅಂದರೆ ಸುಮಾರು 60 ಹಿಂದೆ 55-60 ಹಿಂದೆ ಅಂತ್ಯಗೊಳ್ಳುವವರೆಗೂ ವಿಜಯನಗರದಲ್ಲಿ ಯಾವ ರೀತಿ ಶಾಸ್ತ್ರೋಕ್ತವಾಗಿ ನಡೀತಿತ್ತೋ ಅದೇ ಪರಂಪರೆ ಮುಂದುವರ್ಕೊಂಡು ಬಂದಿದೆ. ನಂತರ ನಾಡಹಬ್ಬವನ್ನಾಗಿ ರಾಜ್ಯ ಸರ್ಕಾರದ ಆಶ್ರಯದಲ್ಲಿ ನಡೆದಿರತಕ್ಕಂತಹ ಜನತೆಯೇ ಆಚರಿಸ್ತಾ ಇರತಕ್ಕಂತಹ ರಾಜರು ಅಂಬಾರಿಯಲ್ಲಿ ಕೂರದೆ ಭುವನೇಶ್ವರಿಯನ್ನ ತಾಯಿ ಚಾಮುಂಡೇಶ್ವರಿಯನ್ನ ಕೂಡಿಸುವಂತಹ ಒಂದು ಪರಂಪರೆ ಬಂದ ಮೇಲೆ ಇದರ ರೂಪ ಬದಲಾಗಿದೆ ಅಂತ ಹೇಳಬಹುದೇ ಹೊರತು ಅಲ್ಲಿವರೆಗೂ ಅನೂಚಾನವಾಗಿ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಹಾಗೇನೆ ತಾವು ಹೇಳಿದ ರಾಜಾಶ್ರಯದಿಂದ ಏನು ನಮ್ಮ ರಾಜಕಾರಣ ಪ್ರಜಾಪ್ರಭುತ್ವ ಈ ಒಂದು ವ್ಯವಸ್ಥೆಗೆ ಬರುವ ನಡುವಿನ ಅಂತರದ ಬಗ್ಗೆ ತಾವು ಹೇಳಿದ್ರಿ, ಇವತ್ತಿನ ಸಂದರ್ಭ ನಮಗೆ ಗೊತ್ತಿದೆ. ಆದರೆ ಮೂಲ ಮೈಸೂರಿಗರಾಗಿ ನೀವು ಹುಟ್ಟಿ ಬೆಳೆದಂತಹ ಆ ಕ್ಷಣ ಮತ್ತೆ ಅಲ್ಲಿ ನೀವು ಕಂಡಂತಹ ಮೊದಲ ದಸರಾ ಅಥವಾ ನವರಾತ್ರಿ ಉತ್ಸವ ಹೇಗಿತ್ತು? ಬಹಳ ಒಳ್ಳೆ ಪ್ರಶ್ನೆ ಇದು. ಈಗ ಇತಿಹಾಸ ಅಂದ್ರೆ ಹಿಂದಿನವರು ತಾವು ಕಂಡಿದ್ದನ್ನ ಬರೆದಿಡ್ತಾರೆ, ಅದನ್ನ ಮುಂದಿನವರು ಓದ್ಕೊಳ್ತಾರೆ, ಇದು ಇತಿಹಾಸ ಆಗುತ್ತೆ. ಆದ್ರೆ ಹಿಂದಿಲವರು ತಾವು ಕಂಡಿದ್ದೆಲ್ಲವನ್ನೂ ಬರೆದಿಡಬೇಕು ಅನ್ನೋದು ಅವ್ರಿಗೇನು ಪ್ರಾಮುಖ್ಯತೆ ಏನು ಇರೋದಿಲ್ಲ. ಹಾಗಾಗಿ ಎಷ್ಟೋ ವಿಚಾರಗಳು ಮರೆತು ಹೋಗುತ್ತೆ, ಅದು ಮುಂದಿನ ಜನಾಂಗಕ್ಕೆ ಅದು ಗೊತ್ತಾಗೋದೇ ಇಲ್ಲ. ನೀವು ಕೇಳ್ತಾ ಇರತಕ್ಕಂತಹ, ನಾನು ಮೈಸೂರಿನಲ್ಲಿ ಹುಟ್ಟಿ ಬೆಳೆದವನಾದ್ದರಿಂದ ನಾನು ಬಾಲ್ಯದಿಂದಲೇ, ಅದು ಅಲ್ಲದೆ ನಾನು ಒಂದು ಪಾರಂಪರಿಕವಾದ ಒಂದು ರೀತಿಯ ಶಿಷ್ಟ ಮನೆತನಕ್ಕೆ ಸೇರಿದವನು. ನಮ್ಮ ಮನೆಯಲ್ಲಿ ನವರಾತ್ರಿ ಉತ್ಸವ ಬರೀ ಒಂದು ಸಡಗರ ಸಂಭ್ರಮದ ಉತ್ಸವ ಅಲ್ಲ, ಅದೊಂದು ದೇವತಾ ಕಾರ್ಯ. ಅದು ಪಾಡ್ಯದಲ್ಲಿ ವಿಜಯ ಪಾಡ್ಯದ ಪ್ರತಿಪತ್ ಅಂತ ಕರಿತಿದ್ವಿ ನಾವು. ಆ ಪಾಡ್ಯದಂದು ನಿರ್ದಿಷ್ಟವಾದ ಮುಹೂರ್ತದಲ್ಲಿ ನಮ್ಮ ತಂದೆ ತಾಯಿಗಳು ಬೊಂಬೆಯನ್ನ ಇಟ್ಟು ಆ ಬೊಂಬೆಯ ಜೊತೆ ರಾಜನ ದರ್ಬಾರ್ ತರಹ ಒಂದು ಗಂಡ ಹೆಂಡತಿ ರಾಜನ ಅರಮನೆ ರಾಣಿ ಸಮೇತ ಇಟ್ಟು ಸುತ್ತಮುತ್ತ ಅವರ ವಂದಿ ಮಾಘದರು ಮತ್ತೆ ಅರಮನೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಬೊಂಬೆಯ ರೂಪದಲ್ಲಿ ಸಂಕೇತವಾಗಿ ಪ್ರತಿ ಮನೆಯಲ್ಲೂ ರಾಜ ಇರ್ತಾ ಇದ್ದ, ಪ್ರತಿ ಮನೆಯಲ್ಲೂ ದಸರಾ ಉತ್ಸವ ನಡೀತಾ ಇತ್ತು. ಆ ರೀತಿ ಇಟ್ಟು ಮತ್ತೆ ಕಲಶವನ್ನಿಟ್ಟು ಆ ಕಲಶದಲ್ಲಿ ತೆಂಗಿನಕಾಯಿ ವಿಳ್ಳೆದೆಲೆಗಳನ್ನೆಲ್ಲ ಇಟ್ಟು ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಆವತ್ತಿನ ದಿವಸ ಪೂಜೆ ಮಾಡೋದಕ್ಕೋಸ್ಕರ ನಮ್ಮ ತಂದೆ ಕೈನಲ್ಲಿ ಮಂತ್ರಾಕ್ಷತೆ ಹಿಡ್ಕೊಂಡು ನಮ್ಮ ತಾಯಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಕಿವಿಗಳನ್ನು ತೆರೆದಿಟ್ಕೊಂಡು ಕಾಯ್ತಾ ಇದ್ರು. ಬಹುಶಃ ಇದು ಅನೇಕ ಜನರಿಗೆ ಗೊತ್ತಿಲ್ಲ. ಏನಕ್ಕೆ ಕಾಯ್ತಾ ಇದ್ರು ಅಂದರೆ ಸುಮಾರು 10:00-10:30 ಅಷ್ಟೊತ್ತಿಗೆ ಅರಮನೆ, ನಮ್ಮ ಮನೆಯಿಂದ ಅರಮನೆ ಇದ್ದಿದ್ದು ಸುಮಾರು 4-5 ಮೈಲಿಗಳ ದೂರದಲ್ಲಿ. ಆದರೆ 10:00-10:30 ಅಷ್ಟೊತ್ತಿಗೆ ನಮ್ಮ ತಾಯಿ ಎಲ್ಲ ಕೆಲಸ ನಿಲ್ಲಿಸಿ ಮಗು 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 ಅಂತ ನಮ್ಮನ್ನೆಲ್ಲ ನಿಶ್ಶಬ್ದ ಮಾಡೋರು. ಅರಮನೆಯಲ್ಲಿ ಗುಂಡಾಗೋದು, ತೋಪು ಹಾರಿಸುವವರು, ತುಪಾಕಿ 21 ಗುಂಡು ಹಾರಿಸುವವರು, ಬೆಸ ಸಂಖ್ಯೆಯಲ್ಲಿ ಒಂದು ರೀತಿ ಉದ್ಭವ ವ್ಯವಸ್ಥೆ ಅಭಿವೃದ್ಧಿಯ ಸಂಕೇತ ಅಂತ ಹೇಳಿ 21 ಗುಂಟು ಆಗುವಾಗ ಬನ್ನಿ ಬನ್ನಿ ನೀವು ಸಾಕು ಬನ್ನಿ ಅದೆಲ್ಲ ಬಿಟ್ಟು ಬನ್ನಿ ಏನಾದ್ರು ಕೆಲಸ ಮಾಡ್ತೀರ ಅಂತಂದ್ರೆ ಬನ್ನಿ ಗುಂಡಾಯ್ತು ಬನ್ನಿ ಅಂದ್ರೆ ಮಹಾರಾಜರು ಅಲ್ಲಿ ಸಿಂಹಾಸನದ ಮೇಲೆ ಆ ಪೀಠಸ್ಥರಾಗುವ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ನಡಿಬೇಕಾಗಿತ್ತು ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಸಾಂಪ್ರದಾಯಿಕವಾಗಿ ನಡೆಸ್ತಾ ಇದ್ದವ್ರ ಮನೆಯಲ್ಲಿ ಮಾತ್ರ ಗೊತ್ತಾಗುತ್ತೆ. ಅಂದ್ರೆ ಆ ಪಟ್ಟದ ಗೊಂಬೆಗಳನ್ನ ಕೂರಿಸಿ ಇಡೀ ಮನೆಯಲ್ಲಿ ಆ ನೀವು ಹೇಳಿದ ಹಾಗೆ ಪ್ರತಿಯೊಂದು ಕೂಡ ಆ ಬೊಂಬೆಗಳ ಸಾಂಕೇತಿಕವಾಗಿ ಮಾಡಿದ್ರು ಕೂಡ ಒಂದು ಇಡೀ ರಾಜ್ಯದ ಅಥವಾ
ಒಬ್ಬ ರಾಜ ಇರ್ತಾನೆ, ರಾಣಿ ಇರ್ತಾಳೆ, ಇಡೀ ಮಂತ್ರಿ ಇರುತ್ತೆ, ಮಂತ್ರಿ ವರ್ಗ ಇರುತ್ತೆ ಮತ್ತು ರಾಜ್ಯ ಇರುತ್ತೆ. ಈ ಸಾಂಕೇತಿಕವಾಗಿ ಅದು ಮಾಡ್ತಾ ಬಂದ್ರು. ಖಂಡಿತ. ಹಾಗೆ ನೀವು ಬರೀ ಮೈಸೂರಿಗರಾಗಿದ್ರೆ ಎಲ್ಲರೂ ನೋಡಿದಂಗೆ ನೀವು ದಸರಾ ನೋಡ್ತಾ ಇದ್ರಿ, ಆದ್ರೆ ನಿಮ್ಮೊಳಗೆ ಒಬ್ಬ ಕಲಾವಿದನಿದ್ದ, ನಿಮ್ಮೊಳಗೆ ಒಬ್ಬ ಫೋಟೋಗ್ರಾಫರ್ ಇದ್ದ. ಸೊ ಈ ಒಳಗಣ್ಣು ಅಂತ ನಾವು ಏನ್ ಕರಿತೀವಿ, ಸೊ ನಿಮ್ಮ ಒಳಗಣ್ಣಿನಿಂದ ನೋಡಿದಂತಹ ಆ ದಸರೆ ನಿಮಗೆ ಏನು ಬುದ್ಧಿ ತಿಳಿದ ನಂತರ, ನೀವು ಪ್ರವರ್ಧಮಾನಕ್ಕೆ ಬಂದ ನಂತರ, ಸೊ ಈ ಕ್ಷಣಗಳನ್ನು ಹೇಗೆ ಮೆಲ್ಕು ಹಾಕ್ತೀರಿ? ನೀವು ಹೇಳಿದಾಗೆ ನಾನು ಒಬ್ಬ ಕಲಾವಿದ ಇರಬಹುದು ಅಥವಾ ಛಾಯಾಗ್ರಾಹಕ ಇರಬಹುದು, ಇದೆಲ್ಲ ನಾನು ನನ್ನತನವನ್ನು ಕಂಡುಕೊಂಡ ಒಂದು ವಯಸ್ಸಿನ ನಂತರ ಮಾತ್ರ ಸಾಧ್ಯ. ಆದರೆ ಈ ವಯಸ್ಸಿಗೂ ಮುನ್ನ ನನ್ನ ಹಿರಿಯರ ತೊಡೆಯ ಮೇಲೆ ಕುಳಿತು ಅವರ ಮಾರ್ಗದರ್ಶನದಲ್ಲಿ ನಾನು ದಸರಾ ನೋಡ್ತಾ ಇದ್ನಲ್ಲ, ಆ ವಿಜಯದಶಮಿ ಉತ್ಸವ ನೋಡ್ತಿದ್ನಲ್ಲ, ಅದು ನನ್ನ ಕಣ್ಣುಗಳಲ್ಲಿ ನೋಡೋದಕ್ಕಿಂತ ಹೆಚ್ಚಿನ ಮೌಲಿಕವಾದದ್ದು ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ನನ್ನ ಕಣ್ಣುಗಳಲ್ಲಿ ನಾನು ನೋಡುವ ವಯಸ್ಸಿಗೆ ಅರಸೊತ್ತಿಗೆ ಮುಗಿದು ಹೋಗಿತ್ತು. ಹಾಗಾಗಿ ನಾನು ಅದನ್ನ ಮೊದಲಿಗೆ ನೆನೆಸ್ಕೊಳ್ಬೇಕಾದ ನನ್ನ ಕರ್ತವ್ಯ. ನೋಡಿ, ಬಾಲ್ಯದಲ್ಲಿ ನಾನು ಹುಟ್ಟಿದ್ದು 1952 ಇಸವಿಯಲ್ಲಿ. ಅವತ್ತಿನ ದಿವಸ ಮಹಾರಾಜರಿಗೆ ಗಂಡು ಮಕ್ಕಳಿರಲಿಲ್ಲ, 3 ಹೆಣ್ಣು ಮಕ್ಕಳಿದ್ರು. ಆ ನಂತರ ಅಂದ್ರೆ 53 ಇಸವಿಯಲ್ಲಿ ಮಹಾರಾಜರಿಗೊಬ್ಬ ಗಂಡು ಮಗ ಹುಟ್ಟುತ್ತಾನೆ. ಮಹಾರಾಜರಿಗೆ ಗಂಡು ಮಗ ಹುಟ್ಟೋದು ಇದು ನಮ್ಗೆ ಗೊತ್ತಿರತಕ್ಕಂತಹದ್ದು. ಈ ಒಂದು ರೀತಿಯ ಅಲಮೇಲಮ್ಮನ ಶಾಪ ಅನ್ನೋದನ್ನ ನಾವು ಕೇಳಿದ್ದೀವಿ, ಅದ ಸಂದರ್ಭ ಬಂದಾಗ ಅದನ್ನ ವಿವರಿಸೋಣ. ಹಾಗೆ ಒಬ್ಬರಿಗೆ ಮಕ್ಕಳಿರ್ತಾರೆ, ಒಬ್ಬರಿಗೆ ಮಕ್ಕಳಿರಲ್ಲ, ಇನ್ನೊಬ್ರಿಗೆ ಮಕ್ಕಳಿರ್ತಾರೆ, ಇನ್ನೊಬ್ರಿಗೆ ಮಕ್ಕಳಿರಲ್ಲ. ಹಾಗಾಗಿ ಈ ಜಯಚಾಮರಾಜ ಒಡೆಯರ್ ಬಹದ್ದೂರ್ ಅವರು ಅವರ ಹೆಸರನ್ನ ನಾವು ಬರಿಬೇಕಾದ್ರೆ ಯಾವ್ದಾದ್ರೂ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಶ್ರೀ 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 ಜಯಚಾಮರಾಜ ಒಡೆಯರ್ ಬಹದ್ದೂರ್ ಅಂತ ಟಿಪ್ಪು ಸುಲ್ತಾನ್ ಕಾಲದಿಂದ ಬಂದಿರತಕ್ಕಂತ ಒಂದು ಪರಂಪರೆ. ಹಾಗಾಗಿ ಈ ಚಾಮರಾಜ ಒಡೆಯರ್ ಅವರು ಅವರ ತಂದೆಯ ದತ್ತುಪುತ್ರರು, ಆ ದತ್ತುಪುತ್ರರಿಗೆ ಮಾತ್ರ ಸ್ವಂತ ಮಕ್ಕಳಾಗೋದು. ಹಾಗಾಗಿ ಇವರಿಗೂ ಕೂಡ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಬಹದ್ದೂರ್ ಅಂತ ಅವರ ಹೆಸರು. ಅವರು 53 ಇಸವಿಯಲ್ಲಿ ಹುಟ್ಟುತ್ತಾರೆ. ಆಗ ಒಡೆಯರು, ಮೈಸೂರಿನ ಚಾಮರಾಜ ಒಡೆಯರು, ಜಯಚಾಮರಾಜ ಒಡೆಯರು ಏನು ನವರಾತ್ರಿ ಉತ್ಸವವನ್ನು ಆಚರಿಸ್ತಿದ್ರು ಅದಕ್ಕೆ ಒಂದು ಅರ್ಥವೇ ಇಲ್ಲದೇ ಇತ್ತು ಅಂತ ಅವ್ರ ಮನಸ್ಸಿನಲ್ಲಿ ಪುತ್ರೋತ್ಸವವಾದ ಮೇಲೆ ಆ ಉತ್ಸವ ವೈಭವೋಪೇತವಾಗಿ ಅದು 100 ವಿಸ್ತಾರವಾಗುತ್ತೆ. ಆ ಸಮಯದಲ್ಲಿ ನಾನು ಸುಮಾರು 4-5 ವರ್ಷದ ಬಾಲಕನಾಗಿದ್ದಾಗ ನಾನು ನವರಾತ್ರಿ ವಿಜಯದಶಮಿ ಉತ್ಸವ ವಿಶೇಷವಾಗಿ ಅರಮನೆ ಹತ್ರ ನಾವು ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ತಂದೆ ಜನಜಂಗುಳಿಯಲ್ಲಿ ಪುಟ್ಟದಾದ ಬಾಲಕನಿಗೆ ಅರಮನೆಯಲ್ಲಿ ಎದುರುಗಡೆ ಕುಳಿತಿರ್ತಕ್ಕಂತಹ ಸಿಂಹಾಸನವಾಗ್ಲಿ ಮಹಾರಾಜರಾಗ್ಲಿ ನಮಗೆ ಕಾಣಿಸ್ತಾ ಇರಲಿಲ್ಲ. ಆ ಸಮಯದಲ್ಲಿ ಅವತ್ತಿನ ಪದ್ಧತಿಯಂತೆ ನಮ್ಮ ತಂದೆ ಅವರ ಹೆಗಲ ಮೇಲೆ ನನ್ನನ್ನು ಕೂಡಿಸ್ಕೊಳ್ತಾ ಇದ್ರು. ಮುಂದೆ 2 ಕಾಲು ಬಿಟ್ಟು ಹನುಮಂತನ ಹೆಗಲ ಮೇಲೆ ಕೂತಿರ್ತಾರಲ್ಲ ರಾಮ ಲಕ್ಷ್ಮಣರು, ಹಾಗೆ ನಾವು ಹೆಗಲ ಮೇಲೆ ಕುಳಿತುಕೊಂಡು ನಮ್ಮ ತಂದೆ ತಲೆ ಮೇಲೆ ಕೈ ಇಟ್ಕೊಂಡು ನಾವು ಅಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಆಗ ವಿಶೇಷವಾದ ಒಂದು ಸಂದರ್ಭ ಅಂದ್ರೆ ಅವಾಗಿನ ಪದ್ಧತಿ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸ್ಟೂಲ್ ಅನ್ನ ಕೈಲಿಡ್ಕೊಂಡು ಕೈಯಲ್ಲಿ ಒಂದು ದುರ್ಬೀನು, ಇವತ್ತು ಬೈನಾಕ್ಯುಲರ್ ಅಂತೀವಲ್ಲ, ಅದನ್ನ ಇಟ್ಕೊಂಡು ಬರ್ತಾ ಇದ್ದ ಜನಗಳಿಗೆಲ್ಲ. ಆವಾಗ ನಮಗೆ 3 ಕೊಟ್ರೆ ಆ ದುರ್ಬೀನ್ ನಲ್ಲಿ ಕೂತ್ಕೊಂಡು ನಾವು ದೂರದಲ್ಲಿ ಇರ್ತಕ್ಕಂಥ ಮಹಾರಾಜರನ್ನ ನೋಡುವ ಒಂದು ಅವಕಾಶ ಇರ್ತಾ ಇತ್ತು. ಆಗ 3 ಕೊಟ್ಟು ನಮ್ಮ ತಂದೆಗೆ ನಾನು ಹಠ ಮಾಡ್ತಾ ಇದ್ದೆ, ಅದನ್ನ ತೆಗೆಸ್ಕೊಡೋರು. ನಾನು ತಂದೆಯ ಹೆಗಲ ಮೇಲೆ ಕುಳಿತು ಮಹಾರಾಜರನ್ನ ನೋಡ್ತಾ ಇದ್ದೆ. ಆ ದಿವಸಗಳನ್ನ ನೆನೆಸ್ಕೊಂಡ್ರೆ ನಿಜಕ್ಕೂ ಮೈಸೂರಿಗನಾಗಿ ನನ್ನಲ್ಲಿ ಒಂದು ರೀತಿಯ ರೋಮಾಂಚನವೇ ಆಗುತ್ತೆ. ನೋಡಿ, ಸಂಜೆ ಸುಮಾರು 6:30-7 ಹೊತ್ತಿಗೆ ಅರಮನೆಯ ದೀಪಾಲಂಕಾರ ಝಗಿಸುವಂತೆ ಬೆಳಗ್ತಾ ಇತ್ತು. ಆದರೆ ನಾವು ಹೋಗಿರುವಾಗ ಇನ್ನೂ ದೀಪ ಹತ್ಕೊಂಡಿರ್ತಾ ಇರಲಿಲ್ಲ. ಅಂತ ಸಮಯದಲ್ಲಿ ಅರಮನೆಯೊಳಗಿಂದ ಒಂದು ಸಂಗೀತದ ಧ್ವನಿ ಬರೋದು. ಆ ಧ್ವನಿ ಬಂದಾಗ ಮಗು ನೋಡು ನೋಡು ನೋಡು, ಈಗ ಬರ್ತಾ ಇದ್ದಾರೆ ಮಾ ಒಡೆಯರು, ಬರ್ತಿದ್ದಾರೆ ರಾಜರು ಬರ್ತಿದ್ದಾರೆ ಎನ್ನುವಾಗ ನಾವು ದುರ್ಬೀನಲ್ಲಿ ನೋಡೋದು ಅಥವಾ ನೇರ ಕಣ್ಣುಗಳಲ್ಲಿ ನೋಡೋದು. ಆಗ ನೋಡಿದಾಗ ಅಲ್ಲಿ ಜಗಜಗಿಸುವ ಬೆಳಕಿನೊಳಗೆ ಮೆಟ್ಟಿಲಿನ ಹತ್ರ ಅಲ್ಲಿ ಸಿಂಹಾಸನ ಇದೆಯಲ್ಲ, ಸಿಂಹಾಸನದ ಛಾಯಾಚಿತ್ರಗಳನ್ನು ನಾವು ನೋಡೋಣ. ಸಿಂಹಾಸನ ಅದ್ಭುತವಾದ ಇತಿಹಾಸದಿಂದ ಕೂಡಿದೆ, ಅದರ ವಿಷಯ ಶುರು ಮಾಡಿದ್ರೆ ಅದೇ ಒಂದು ವಿಶೇಷವಾದ ವ್ಯಾಖ್ಯಾನವಾಗಬೇಕಾಗತ್ತೆ. ಆದ್ರಿಂದ ಆ ಸಿಂಹಾಸನಕ್ಕೆ 7 ಮೆಟ್ಟಿಲುಗಳಿದೆ. ಈ ಮಹಾರಾಜರನ್ನ ಆ 7 ಮೆಟ್ಟಿಲುಗಳ ಹತ್ತುವಾಗ ರಾಜೋಚಿತವಾದ ಗೌರವದಿಂದ ಅವರ ಆಸ್ಥಾನದ ಅನುಚರರು ಅವರನ್ನ ಕೈ ಹಿಡಿದುಕೊಂಡು ಒಂದೊಂದಾಗಿ ಮೆಟ್ಟಿಲನ್ನು ಹತ್ತಿಸಿ ಸಿಂಹಾಸನದ ಮೇಲೆ ಬಿಡುವಂತದ್ದು ಒಂದು ಪದ್ಧತಿ ಇದೆ. ನಮ್ಮ ಅಜ್ಜಿಯವರು ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಪೌರಾಣಿಕ ಕಾಲದಲ್ಲಿ ಸಿಂಹಾಸನದ ಮೇಲೆ ರಾಜ ತನ್ನ ಪೃಷ್ಠವನ್ನ ಊರಿ ಇವತ್ತು ಕೂತ್ಕೊಳ್ಳುವಂತೆ ಕೂತ್ಕೊಳ್ತಾ ಇರಲಿಲ್ಲವಂತೆ. ಯಾಕೆಂದ್ರೆ ಪೃಷ್ಠವನ್ನ ಪವಿತ್ರವಾದ ಸಿಂಹಾಸನದ ಆ ಒಂದು ಅದರ ಮೇಲೆ ಇಡಬಾರದು ಅನ್ನುವುದು ಒಂದು ಪರಂಪರೆ ಆಗಿತ್ತೆ. ಅವತ್ತಿನ ದಿವಸ ನಮ್ಮ ಅಜ್ಜಿ ಹೇಳ್ತಾ ಇದ್ದ ಕಥೆಗಳಲ್ಲಿ ಇದು ಇತಿಹಾಸದಲ್ಲಿ ಎಲ್ಲೂ ದಾಖಲಾಗಿಲ್ಲ. ಅದರಲ್ಲಿ ಮಹಾರಾಜ ಆ ಸಿಂಹಾಸನದ ಮೇಲೆ ಹತ್ತೋದಕ್ಕೆ ಮುಂಚೆ ತನ್ನ ಕೈಯಲ್ಲಿ ಭತ್ತವನ್ನ
ತುಂಬಿಕೊಂಡು ಹಸ್ತದಲ್ಲಿ, ಇದೆಲ್ಲ ನನಗೆ ಮರ್ತೋಗಿದ್ದಂಥ ವಿಚಾರ, ನೀವು ಪ್ರಶ್ನೆ ಮಾಡಿದ್ದಕ್ಕೆ ಮತ್ತೆ ಈಚೆ ಬರ್ತಾ ಇದೆ. ಕೈ ತುಂಬ ಭತ್ತವನ್ನು ತುಂಬಿಕೊಂಡು ಬಂದು ಅಲ್ಲಿ ಸಿಂಹಾಸನಕ್ಕೆ, ಆ ಒಂದು ಲಕ್ಷ್ಮೀ ಸಮಾನವಾದ ಸಿಂಹಾಸನಕ್ಕೆ ತಾನು ಕುಳಿತುಕೊಳ್ಳಬೇಕಾದ ಜಾಗದಲ್ಲಿ ಭತ್ತವನ್ನು ಹಾಕ್ತಾ ಇದ್ದಂತೆ. ಆ ಭತ್ತ ನಾವು ಬಾಣಲೆಯ ಮೇಲೆ ಹುರಿದು ಅರಳಾಗುತ್ತಲ್ಲ ಹಾಗೆ ಚಟ 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 ಅಂತ ಹೇಳಿ, ಇವತ್ತು ನಾವು ಮಾರುಕಟ್ಟೆಗಳಲ್ಲೆಲ್ಲ ಆ ಒಂದು ಪಾಪ್ಕಾರ್ನ್ ಅಂತ ನೋಡ್ತೀವಲ್ಲ, ಅದು ಮನೆಗಳಲ್ಲಿ ಅರಳು ಉಂಡೆ ಮಾಡ್ತಾರೆ, ಅರಳು ಉಂಡೆ ಅಂತ. ಹಾಗೆ ಇದು ಸಿಡಿದು ಭತ್ತದಿಂದ ಬೇರ್ಪಟ್ಟು ಅರಳಾಗ್ತಾ ಇತ್ತು ಅಂತ ಪುರಾಣಗಳಲ್ಲಿದೆ. ಆದರೆ ಅದೆಲ್ಲ ಒಂದು ಸಿದ್ಧಿಯ ಕಾಲ. ಇವತ್ತಿನ ದಿವಸ ಮಹಾರಾಜರು ಆ ಒಂದು ಪರಂಪರೆ ಇಲ್ಲದೆ ಇದ್ರು ಆ ಒಂದು ಸಿಂಹಾಸನಕ್ಕೆ ಸಂಪೂರ್ಣವಾಗಿ ಗೌರವಿಸಿ ಅದನ್ನ ಎರಡು ಕಣ್ಣುಗಳಲ್ಲಿ ಒತ್ಕೊಂಡು, ನಿನ್ನ ಮೇಲೆ ನಾನು ಪಾದ ಊರ್ತಾ ಇದ್ದೀನಿ ತಾಯೇ, ಪಾದ ಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳ್ತಾರೆ, ನಿನ್ನ ಪಾದವನ್ನ ತುಳಿತಾ ಇರೋದನ್ನ ನನಗೆ ಕ್ಷಮಿಸು ಅಂತ ಹೇಳಿ ಅದರ ಮೇಲೆ ಹತ್ತಿ ನಿಂತ್ಕೊಂಡು ಆ ಜನಗಳಿಗೆಲ್ಲ ಎರಡು ಕೈಯನ್ನ ಮುಗಿದು ಸಮಗ್ರ ಸಭೆಗೆ, ಜನತೆಗೆ ಎರಡು ಕೈಗಳನ್ನ ಹೀಗೆ ಮುಗಿಯೋದೇ ತಡ, ಕತ್ತಲಿನಲ್ಲಿ ಇದ್ದಂತೆ ಬೆಂಕಿ ಹತ್ತುಕೊಳ್ತೇನೋ ಅನ್ನೋ ರೀತಿ ಧಗ್ಗನೆ ಸಮಗ್ರವಾದ ಅರಮನೆ ವೈಭವೋಪೇತವಾಗಿ ಇಂದ್ರ ನಗರಿಯ ಅಳಕಾ ನಗರವನ್ನು ನಾಚಿಸುವಂತಹ ಸಂಪತ್ತಿನಿಂದ ಕೂಡಿ ಜಗಿ ಜಗಿಸುವ ದೃಶ್ಯ ಇದೆಯಲ್ಲ, ಜನತೆಯೆಲ್ಲ ಒಕ್ಕೊರಲಿಂದ ಒಂದು ಕಿರ್ಚಿಕೊಂಡು ಬಿಡ್ತಾರೆ. ಆಗ ಇಂಗ್ಲಿಷರ ಪದ್ಧತಿಯಲ್ಲಿ ಮಹಾರಾಜರು ಒಂದು ಸಲ್ಯೂಟನ್ನು ಕೂಡ ಹೊಡೆದು ಆ ನಂತರ ಸಾವಧಾನವಾಗಿ ಅದರ ಮೇಲೆ ಕುಳಿತುಕೊಳ್ತಾರೆ. ಕುಳಿತುಕೊಳ್ಳೋದ ನಂತರ ದರ್ಬಾರ್ ಶುರುವಾಗುತ್ತೆ. ದರ್ಬಾರ್ ಅನ್ನುವ ಪದ ಸಂಸ್ಕೃತ ಕನ್ನಡದಲ್ಲಿ ಒಡ್ಡೋಲಗ ಅಂತ ನಾವು ಕರಿತೀವಿ. ಇದನ್ನ ಟಿಪ್ಪು ಸುಲ್ತಾನ್ ಕಾಲದಲ್ಲಿ, ಹೈದರ್ ಅಲಿ ಕಾಲದಲ್ಲಿ ದರ್ಬಾರ್ ಅನ್ನೋ ಹೆಸರನ್ನ ತರ್ತಾರೆ, ಪರ್ಷಿಯನ್ ಪದ. ಅದೇ ಮುಂದುವರ್ಕೊಂಡು ಬರುತ್ತೆ, ಇವತ್ತು ಜನರ ಬಾಯಲ್ಲಿ ಅದು ಹಾಗೆ ಉಳಿದಿದೆ. ಅವತ್ತಿನ ದಿವಸ ದರ್ಬಾರ್ ನಡೀತಾ ಇದ್ದಿದ್ದು ಏನಪ್ಪ ಅಂದ್ರೆ, ನಾನು ಬಾಲಕನಾಗಿದ್ದಾಗ ನನ್ನ ಹತ್ತಿರದ ಬಂಧುಗಳು ಪ್ಯಾಲೇಸ್ ಇಂಜಿನಿಯರ್ ಆಗಿದ್ರು. ಆ ಪ್ಯಾಲೇಸ್ ಇಂಜಿನಿಯರ್ ಮಲ್ಲಿಕಾರ್ಜುನಯ್ಯ ಅಂತ ಅವರ ಹೆಸರು. ಅವ್ರ ಕಡೆಯಿಂದ ನನಗೆ ಅರಮನೆಗೆ ಹೋಗ್ತಕ್ಕಂಥ ಅನೇಕ ಸಂದರ್ಭಗಳು ಅವಕಾಶ ಸಿಕ್ಕಿತ್ತು. ಮಹಾರಾಣಿಯವರ ಅನೇಕ ಒಂದು ಭಾಷಣಗಳಿಗೆ ನನ್ನ ತಾಯಿಯವರು ಹೋಗ್ತಾ ಇದ್ರು. ಅಲ್ಲಿ ಮಕ್ಕಳನ್ನು ಬಿಡ್ತಾ ಇರಲಿಲ್ಲ, ಮಹಾರಾಣಿಯವರ ಕಾರ್ಯಕ್ರಮ ಆದಾಗ ಗಲಾಟೆಗೋಸ್ಕರ ಇರಬೇಕು. ಆಗ ನಾನು ತುಂಬಾ ಹಠವೋ ಹಠ, ನನ್ನನ್ನು ಬರ್ತೀನಿ ಅಂತ. ಇಂಥ ಸಂದರ್ಭಗಳು ನನ್ನ ನೆನಪಿನಲ್ಲಿದೆ. ಅದು ವಿಜಯನಗರ ಕಾಲದಿಂದ ಬಂದಿರತಕ್ಕಂಥ ಪರಂಪರೆ. ವಿಜಯನಗರ ಕಾಲದಲ್ಲಿ ಏನು ನಡೀತಿತ್ತು ಅಂದರೆ, ಅವತ್ತು ಚಕ್ರವರ್ತಿ ಕೃಷ್ಣದೇವರಾಯ ಕೂತಿರುವಾಗ ಈ ಕೆಲೆಗಳಲ್ಲಿ ದರ್ಬಾರ್ ಉಡುಗೆಯನ್ನು ಧರಿಸಿ ಬಂದಿರತಕ್ಕಂತಹ ವಂದಿ ಮಾಗದರ ಜೊತೆಗೆ ಬೇರೆ 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 ರಾಜ್ಯಗಳ ಸಾಮಂತರು, ಇವರ ಕೈ ಕೆಳಗಿನ ಆಶ್ರಿತರಿದಾರಲ್ಲ, ಅವರೆಲ್ಲ ಬಂದು ಕೂತಿರ್ತಾರೆ. ಕುಳಿತು ಅವರೆಲ್ಲ ತಮ್ಮ ಪಾಲಿನ ಕಪ್ಪ ಕಾಣಿಕೆಗಳು ಅಂತ ಕೇಳ್ತೀವಿ ನೋಡಿ. ಆ ಕಪ್ಪ ಕಾಣಿಕೆ ಕೊಡೋ ಯಾವಾಗ ಕೊಡ್ತಾರೆ ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ ಅಷ್ಟೇ. ಆದರೆ ಯಾವ್ಯಾವಾಗಲೂ ಕೊಡೋದಲ್ಲ. ಈ ಸಂದರ್ಭದಲ್ಲಿ ಅವರು ತಮ್ಮ ಪಾಲಿನ ಕಪ್ಪ ಕಾಣಿಕೆಗಳನ್ನು ರಾಜನಿಗೆ ಸಮರ್ಪಿಸುವ ಒಂದು ಸಂದರ್ಭವೇ ಒಡ್ಡೋಲಗ, ಇವತ್ತು ದರ್ಬಾರ್. ಆದರೆ ಇವತ್ತು ಕಪ್ಪ ಕಾಣಿಕೆ ಕೊಡೋ ಪ್ರಶ್ನೆ ಇಲ್ಲದೆ ಇರೋದ್ರಿಂದ ಸಾಂಕೇತಿಕವಾಗಿ ಅದನ್ನು ನಡ್ಕೊಂಡು ಬರ್ತಾ ಇದೆ. ನಾನು ಮಹಾರಾಜರ ಕಾಲದಲ್ಲಿ ನೋಡಿರ್ತಕ್ಕಂತಹ ಈ ದರ್ಬಾರ್ನಲ್ಲಿದ್ದಂಥ ಒಂದು ಭವ್ಯವಾದ ಸಂದರ್ಭ ಅಂದರೆ, ಮಹಾರಾಜರು ಸಿಂಹಾಸನದ ಮೇಲೆ ಪೀಠಸ್ಥರಾಗಿರ್ತಾರೆ. ಅವರ ಒಂದು ಬದಿಯಲ್ಲಿ ಒಬ್ಬ ಸೇವಕ ತನ್ನ ಎರಡು ಕೈಗಳಲ್ಲಿ ಒಂದು ವಿಶಾಲವಾದ ಹರಿವಾಣವನ್ನು, ಅಂದರೆ ದೊಡ್ಡ ತಟ್ಟೆಯನ್ನು ಇಟ್ಕೊಂಡಿರ್ತಾನೆ. ಆ ತಟ್ಟೆಯೊಳಗಡೆ ಬಂಗಾರದ ಪೌನ್ ಅಂತ ಕರಿತಾ ಇದ್ವಿ ಯಾವಾಗ, ಸವರಣಗಳಿಂದ ಕೂಡಿರತಕ್ಕಂಥ ಬಂಗಾರದ ನಾಣ್ಯಗಳು, ವರಹ ಅಂತ ಕರಿತೀವಿ ಸಂಸ್ಕೃತದಲ್ಲಿ, ಅವುಗಳನ್ನು ತುಂಬಿರತಕ್ಕಂತಹ ಒಂದು ತಟ್ಟೆಗೆ ಒಂದು ಮಖಮಲ್ ಬಟ್ಟೆಯನ್ನು ಹೊದಿಸಿರ್ತಾ ಇದ್ರು. ಈ ಒಂದು ಸೇವಕ ಅದನ್ನು ಹಿಡ್ಕೊಂಡು ನಿಂತಿರುವಾಗ ಒಂದು ಕಡೆಯಿಂದ ಒಬ್ಬೊಬ್ಬರಾಗಿ ಸಾಲಿನ ಸರತಿಯಲ್ಲಿ ಬಂದಂತಹ ಅವತ್ತಿನ ಏನು ಆಶ್ರಿತರು ಅಥವಾ ಸಾಮಂತರು ಅವರೇ ತರ್ತಾ ಇದ್ರು ವಜ್ರ ವೈಢೂರ್ಯ ಚಿನ್ನ ರತ್ನಾಭರಣಗಳನ್ನು. ಆದರೆ ಇವತ್ತು ಸಾಂಕೇತಿಕವಾದ ಕಾರಣ ಈತಾನೆ ಒಂದು ತಟ್ಟೆಯಲ್ಲಿ ಅರಮನೆಯಲ್ಲಿ ಸಾಂಕೇತಿಕ ಶಾಸ್ತ್ರ ಇಟ್ಟುಕೊಂಡಿರ್ತಕ್ಕಂತಹ ಆ ಒಂದು ಬಂಗಾರದ ನಾಣ್ಯವನ್ನು ಬಂದು ಆ ಬಂದಿರತಕ್ಕಂತಹ ಒಬ್ಬರು ಅರಸು ಮನೆತನದವರು ಅದನ್ನು ಇಸ್ಕೊಂಡು ಮಹಾರಾಜರು ಮುಂದೆ ಬಂದು ಶಿರಬಾಗಿ ಬೆನ್ನು ಬಾಗಿಸಿ ಮುಂದೆ ಸಮರ್ಪಿಸ್ತಾರೆ. ಆಗ ಇವತ್ತಿನಂತೆ ರಾಜನೇ ಏನೋ ಕೊಡೋ ತರಹ ಸ್ಪರ್ಶ ಮಾಡ್ತಾರೆ, ಅದಲ್ಲ. ವಾಸ್ತವವಾಗಿ ಅವತ್ತು ಇವರು ತಂದು ಕೊಡ್ತಾ ಇರ್ತಕ್ಕಂತಹ ರಾಜನಿಗೆ ನೀಡುತ್ತಿದ್ದಂತಹ ಕಪ್ಪ ಕಾಣಿಕೆಗಳನ್ನು ಸಮರ್ಪಿಸ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ರಾಜನಿಗೆ ಇವರು ಒಪ್ಪಿಸೋರು. ಒಪ್ಪಿಸುವಾಗ ಇದು ಸಾಂಕೇತಿಕ, ಆದ್ರಿಂದ ಮುಂಚಿನ ಕಾಲದಲ್ಲಿ ರಾಜನಿಗೆ ಕೊಟ್ಟು ಬಿಡೋರು, ರಾಜ ಹೀಗೆ ಮುಟ್ಟೋರು ಅವರ ಅರಮನೆಯವರು ತಗೊಳ್ತಾ ಇದ್ರು ಒಳಗಡೆ ಇಡೋದಕ್ಕೆ. ಆದ್ರೆ ಇವತ್ತು ಅದು ಇಲ್ಲದೆ ಇರೋದ್ರಿಂದ ತಂದು ಕೊಟ್ಟಿದ್ದನ್ನ ರಾಜರು ಒಂದು ಸಲ ಸ್ಪರ್ಶ ಮಾಡ್ತಾರೆ, ನಾನು ಸ್ವೀಕರಿಸಿದ್ದೀನಿ ಅನ್ನೋ ಸಂಕೇತವಾಗಿ ಅವರಿಗೆ ಹೇಳ್ತಾರೆ. ಆಗ ಆತ ಅದು ಮುಗಿದ ಮೇಲೆ ಅದೇ ರೀತಿಯಾಗಿ ವಿನಯಪೂರ್ವಕವಾಗಿ ಬಗ್ಗಿ ಹಿಂದಿನಿಂದಕ್ಕೆ ಹೋಗಿ ಬೆನ್ನನ್ನು ತೋರಿಸಿದೆ ಅರಸರಿಗೆ. ಯಾರಿಂದ ಇಸ್ಕೊಂಡಿದ್ರು ಅವರಿಗೆ ಅದನ್ನು ಮತ್ತೆ ಕೊಡ್ತಾರೆ.
ಆಗ ಅವರು ಮತ್ತೆ ಹಿಡ್ಕೊಂಡು ಮುಂದಿನವರು ಬಂದು ಇಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೀಗೆ ಸರತಿಯ ಮೇಲೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕಾಲ ಒಂದು 50-60 ಜನ ಅರಸು ಮನೆತನದವರೇ ಆರಿಸಲ್ಪಟ್ಟವರನ್ನ ಒಂದು ವಿಶೇಷವಾದ ಅದಕ್ಕೆ ಒಂದು ಪರವಾನಗಿ ಬೇಕು. ನಾವೇನು ಹೇಳ್ತೀವಿ ಪಾಸ್ ಅಂತ, ಅದು ಬೇಕು. ಅದು ಇಟ್ಕೊಂಡು ಅವರಿಗೆ ಕೊಡ್ತಾರೆ ಅಲ್ಲಿ ಒಳಗಡೆ ಬರಲಿಕ್ಕೆ. ನಾನು ಬಾಲ್ಯದಲ್ಲಿ ಇದ್ದಾಗ ನಮ್ಮ ಈ ಪ್ಯಾಲೇಸ್ ಇಂಜಿನಿಯರ್ ಮೂಲಕ ನನಗೂ ಕೂಡ ಅವಕಾಶ ಸಿಕ್ಕಿತ್ತು. ಆದರೆ ನಾವು ಹೋಗಿ ರಾಜರಿಗೆ ಸಮರ್ಪಿಸುವಂತಹ ಒಂದು ಅಭಿನಯಗಳೆಲ್ಲ ಇರೋದಿಲ್ಲ. ನಾವು ದೂರದಲ್ಲಿ ಕುಳಿತು ನೋಡುವುದಷ್ಟೇ ನಮ್ಮ ಪಾಲಿಂಗ್ ಕೆಲಸ ಆಗ್ತಿತ್ತು. ಇಂತಹ ದರ್ಬಾರ್ನಲ್ಲಿ ಪ್ರವೇಶ ಮಾಡಬೇಕಾದ್ರೆ ನಿರ್ದಿಷ್ಟವಾದ ಇವತ್ತು ದರ್ಬಾರ್ ಉಡುಗೆ ಅಂತ ಏನ್ ಕರಿತೀವೋ ಚಿತ್ರದಲ್ಲೆಲ್ಲ ನೋಡ್ತೀವಲ್ಲ, ಆ ಉಡುಗೆಯನ್ನು ಧರಿಸಿದರೆ ಮಾತ್ರ ಅಧಿಕೃತವಾದ ಪ್ರವೇಶ. ಒಂದ್ ವೇಳೆ ಮಕ್ಕಳೇ ಆದರೂ ಕೂಡ ದರ್ಬಾರ್ ಉಡುಗೆಯನ್ನು ಧರಿಸಿ ದೊಡ್ಡವರು ಪೇಟ ಹಾಕೊಂಡ್ರೆ ನಾವು ಚಿಕ್ಕವರು ಟೋಪಿಯನ್ನು ಹಾಕೊಳ್ತಾ ಇದ್ವಿ. ಈ ಜಟ್ಕಾದವನು ಹಾಕೊಳ್ತಾನಲ್ಲ ಟೋಪಿ, ಅಂತ ಟೋಪಿ ಹಾಕೊಂಡು ಅಲ್ಲಿ ಹೋಗ್ಬೇಕಾಗಿತ್ತು. ಈ ರೀತಿ ಆ ಸಂದರ್ಭದಲ್ಲಿ ಭಾಗವಹಿಸಿದ ಒಂದು ಪ್ರತ್ಯಕ್ಷ ದೃಶ್ಯವನ್ನ ತಮ್ಮ ಮುಂದೆ ಇಡ್ತಾ ಇದ್ವಿ. ಅಂದ್ರೆ ಅದಕ್ಕೊಂದು ಅದರದೇ ಆದ ಪೋಷಾಕು ಮತ್ತೆ ಆ ವ್ಯವಸ್ಥೆಯ ಮೂಲಕ ಅದನ್ನ ವೀಕ್ಷಿಸುವಂತಹ ಅವಕಾಶ ಕೆಲವೇ ಮಂದಿಗಿತ್ತು. ಅದರಲ್ಲಿ ನಿಮಗೂ ಕೂಡ ಅವಕಾಶ ಸಿಕ್ಕಿದ್ದು, ನಿಮ್ಮ ಸುಕೃತ ಮತ್ತೆ ಅದನ್ನ ಕೇಳಿಸಿಕೊಳ್ಳುವಂತಹ ಅವಕಾಶ ಇವತ್ತು ನಮ್ಮ ಸಕಲ ಸುದ್ದಿ ವೀಕ್ಷಕರು ಕೂಡ ಸಿಗ್ತಾ ಇದೆ. ಇದ್ರ ಜೊತೆಗೆ ಈ ತಾವು ಹೇಳಿದ್ರೆ ಇತಿಹಾಸ, ವಿಜಯನಗರ ಸಾಮ್ರಾಜ್ಯ ಮತ್ತೆ ಶ್ರೀರಂಗಪಟ್ಟಣ, ಅಲ್ಲಿಂದ ಮೈಸೂರು ದಸರಾ ಆಗಿದ್ದು ಇದೆಲ್ಲ ಹೇಳಿದ್ರಿ, ಜೊತೆಗೆ ಚಾಮುಂಡಿಯ ಉತ್ಸವವನ್ನ. ಈ ಚಾಮುಂಡಿ ಅನ್ನೋದು ಮೈಸೂರಿನಲ್ಲಿರ್ತಕ್ಕಂತಹ ಬೆಟ್ಟದಲ್ಲಿರ್ತಕ್ಕಂತಹ ಒಂದು ದೊಡ್ಡದಾದ ದೇವತೆ. ಈ ದೊಡ್ಡ ದೇವತೆಯನ್ನು ಕೂಡ ನಿಜ ಹೇಳ್ಬೇಕಂದ್ರೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಒಡೆಯರು ಬಂದ್ರಲ್ಲ, ಆ ನಂತರವಷ್ಟೇ ದೇವಸ್ಥಾನದ ಪ್ರತಿಷ್ಠಾಪನೆ, ಗೋಪುರ ಅದೆಲ್ಲ ನಿರ್ಮಾಣವಾಗಿದ್ದು 1800 ನಂತರ. ಅದಕ್ಕೆ ಮುಂಚೆ ಚಾಮುಂಡಿ ಬೆಟ್ಟ ಇರಲಿಲ್ವೇ? ಚಾಮುಂಡಿ ಬೆಟ್ಟದಲ್ಲಿ ಯಾವ್ದು ದೇವಸ್ಥಾನ ಇರಲಿಲ್ವೇ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಐತಿಹಾಸಿಕವಾಗಿ 1000 ವರ್ಷಗಳ ಹಿಂದೆಯೇ ಚಾಮುಂಡಿ ಬೆಟ್ಟ ಅಸ್ತಿತ್ವದಲ್ಲಿ ಇತ್ತು. ಆದರೆ ಚಾಮುಂಡಿ ಬೆಟ್ಟ ಅಂತ ಕರೀತಿರ್ಲಿಲ್ಲ, ಅಲ್ಲೊಂದು ಬೃಹತ್ ಆದ ದೇವಸ್ಥಾನವೂ ಇತ್ತು. ಇವತ್ತಿಗೂ ಇದೆ, ಚಾಮುಂಡಿ ಬೆಟ್ಟಕ್ಕೆ ಹೋದವರು ಅದನ್ನು ನೋಡೋದು ಬಹಳ ಕಡಿಮೆ. ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗದಲ್ಲಿ ಇರತಕ್ಕಂತಹ ಒಂದು ಮಹಾಬಲೇಶ್ವರ ಅನ್ನುವ ಒಂದು ಶಿವ ದೇವಾಲಯ ಈ ಒಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೆ ಮುಂಚಿನಿಂದನೇ ವಿಷ್ಣುವರ್ಧನ ಮಾಡಿರ್ತಕ್ಕಂತಹ ಶಾಸನಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಆಗ ಅಲ್ಲಿರ್ತಕ್ಕಂತಹ ಇವತ್ತಿಗೂ ಕೂಡ ಸಪ್ತ ಮಾತೃಕೆಯರ ವಿಗ್ರಹಗಳನ್ನ ಆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ನಾವೆಲ್ಲ ಕಣ್ಣಾರೆ ವೀಕ್ಷಿಸಿ ಎಲ್ಲವೂ ಚರ್ವಿತ ಚರ್ವಿಣ ಆಗೋಗಿದೆ ನಮಗೆ. ಆ ಸಪ್ತ ಮಾತೃಕೆಯಲ್ಲಿ ಚಾಮುಂಡಾ ಅನ್ನೋ ಒಂದು ದೇವಿ ಇದ್ದಾಳೆ. ಆ ಚಾಮುಂಡಾ ಅನ್ನೋ ದೇವಿ ಈ ಒಡೆಯರಿಗೆ ಮನದೇವತೆಯಾಗಿ ಇವರು ಅವಳನ್ನು ನಂಬಿ ತಮ್ಮ ವಿಜಯದ ಒಂದು ಸಂಕೇತವಾಗಿ ಅವಳಿಂದ ದುಷ್ಟ ದಮನವನ್ನ ಮಾಡಿದಳಲ್ಲ, ಅವಳು ಹೇಗೆ ಮಾರ್ಕಂಡೇಯ ಪುರಾಣದಲ್ಲಿ ಇದೆಯೋ ಹಾಗೆ ನಾವು ಕೂಡ ಅವಳ ಪ್ರತಿನಿಧಿಗಳಾಗಿ ಪ್ರಜಾಪಾಲಕರಾಗಿ ಪ್ರಜರ ಹಿತಕ್ಕೋಸ್ಕರ ಪ್ರಜೆಗಳ ಹಿತಕ್ಕೋಸ್ಕರ ನಾವು ನಿನ್ನಂತೆಯೇ ಆಳ್ವಿಕೆಯನ್ನು ನಡೆಸ್ತೀವಿ ಅಂತ ಹೇಳಿ ಅವಳ ಅನುಮತಿಯನ್ನು ಕೋರುವುದಕ್ಕೋಸ್ಕರ ಮಾಡತಕ್ಕಂತಹ ಒಂದು ಸಂದರ್ಭ. ನಾವು ಇಂದ ಉತ್ತರ ಭಾರತದಲ್ಲೆಲ್ಲ ನೋಡಿದೀವಿ ರಾವಣನ ಮೇಲೆ ರಾಮನ ಒಂದು ಪ್ರಹಾರ ನಡೆಯುತ್ತಲ್ಲ, ಅದನ್ನ ಅವ್ರು ಹೇಳ್ತಾರೆ. ಎಲ್ಲೇ ಆದರೂ ಅಷ್ಟೇ ಭಾರತದಲ್ಲಿ ನಡೀತಕ್ಕಂತಹ ನವರಾತ್ರಿ ಅಥವಾ ದಸಹರಾ ಅನ್ನೋ ಉತ್ಸವ ದುಷ್ಟ ಶಕ್ತಿಯ ದಮನದ ಮೇಲೆ ಸತ್ ಶಕ್ತಿಯ ಪ್ರಭಾವವನ್ನು ತೋರಿಸೋಕ್ಕೋಸ್ಕರ ಆಗಿರ್ತಕ್ಕಂಥದ್ದು. ಇದು ಜನಪದೀಯರಲ್ಲೂ ಕೂಡ ಹಾಗೆ ಅಂದ್ರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅನ್ನುವಂತಹ ಒಂದು ಮೂಲ ತತ್ವ ಈ ನವರಾತ್ರಿ ಅಥವಾ ವಿಜಯದಶಮಿಯ ಸಂಕೇತವಾಗಿರ್ತಕ್ಕಂತಹದ್ದು. ಹಾಗೆಯೇ ಈ ರಾಜಾಶ್ರಯದಿಂದ ಸರ್ಕಾರದ ಮೂಲಕ ನಡೆಯುವಂತಹ ಪ್ರಜಾಪ್ರಭುತ್ವ ಅಥವಾ ಸ್ವಾತಂತ್ರ್ಯ ನಂತರ ಅಥವಾ ಈ ವ್ಯವಸ್ಥೆಗಳು ಇವತ್ತಿನ ನಾವು ಸರ್ಕಾರದ ವ್ಯವಸ್ಥೆಗಳೇನು ನೋಡ್ತೀವಿ, ಸೊ ಇಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ ನಿಮ್ಮ ಪ್ರಕಾರ? ಬದಲಾವಣೆಗಳು ಅಂದರೆ ಸಾಮಾನ್ಯವಾಗಿ ಜನರು ಏನಾದರೂ ವಿಚಾರ ಮಾತಾಡುವಾಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಆಗಿತ್ತು, ಇದು ಹೀಗಿತ್ತು, ಈಗ ಅದಿಲ್ಲ ಅಂತೇಳಿ ನಕಾರಾತ್ಮಕವಾಗಿ ಮಾತಾಡೋದೇ ಅಭ್ಯಾಸ. ಆದರೆ ಬದಲಾಗ್ತಾ ಇರತಕ್ಕಂಥ ಪ್ರಪಂಚದ ಜೊತೆ ಹೊಂದಿಕೊಳ್ಬೇಕಾದ್ದು ನಮ್ಮ ಒಂದು ಸಕಾರಾತ್ಮಕವಾದ ಚಿಂತನೆಗಳಾಗಬೇಕು. ಹಾಗಾಗಿ ಹಿಂದಿನ ಕಾಲದಲ್ಲಿದ್ದಂತಹ ನವರಾತ್ರಿ ಉತ್ಸವದಲ್ಲಿ ಇಲ್ಲದ ಒಂದು ವಿಶೇಷತೆ ನಾನು ಬಾಲ್ಯದಲ್ಲಿ ಕಂಡುಕೊಂಡದ್ದು ಅಂದರೆ ಒಂದು ವಸ್ತು ಪ್ರದರ್ಶನ. ಈ ವಸ್ತು ಪ್ರದರ್ಶನ ಅನ್ನೋದು ಈ ಸರ್ಕಾರದ ಆಶ್ರಯದಲ್ಲಿ ಅವತ್ತಾಗ್ಲೇನೆ ಹೇಗೆ ಮೈಸೂರಿನಲ್ಲಿರ್ತಕ್ಕಂತಹ ಪ್ರಜಾರಾಜ್ಯದಲ್ಲಿ ಹೇಗೆ ಎಲ್ಲ ಮುಖಗಳನ್ನು ಜನಗಳಿಗೆ ಪ್ರದರ್ಶಿಸಬೇಕು, ರಾಜ ತನ್ನ ವಿಜಯದ ಸಂಕೇತವಾಗಿ ತನ್ನ ಸಾಧನೆಗಳನ್ನು ಜನರ ಮುಂದೆ ಬಿಂಬಿಸ್ತಾ ಇದ್ನಲ್ಲ, ಹಾಗೆ ಇವತ್ತು ಬಂದಿರತಕ್ಕಂತಹ ಸರ್ಕಾರ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಒಂದು ನೀರಾವರಿ ಕ್ಷೇತ್ರ ಇರಬಹುದು, ಒಂದು ಔದ್ಯೋಗಿಕ ಕ್ಷೇತ್ರ ಇರಬಹುದು, ಇನ್ಯಾವುದೋ ಒಂದು ಕ್ಷೇತ್ರ ಇರಬಹುದು, ಇವುಗಳೆಲ್ಲ ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನ ಜನತೆಗೆ ಮುಟ್ಟಿಸೋದಕ್ಕೋಸ್ಕರವಾಗಿ ಒಂದು ವಸ್ತು ಪ್ರದರ್ಶನ ಅನ್ನೋದನ್ನ ಹೊಸದಾಗಿ ನಾನು ಬಹಳ ಅನಿರೀಕ್ಷಿತವಾದ ಪ್ರಶ್ನೆ, ಅದರೂ ನನ್ನ ಮನಸ್ಸಲ್ಲಿ ಇರೋದ್ರಿಂದ ಅದು ತಟ್ಟನೆ ಬರೋದಕ್ಕೆ ಸಾಧ್ಯವಾಯಿತು. ಆ ವಸ್ತು ಪ್ರದರ್ಶನ ಅನ್ನೋದನ್ನ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನ ದಸರಾನಲ್ಲಿ ಪ್ರಾರಂಭ ಮಾಡ್ತಾರೆ.
ಶ್ರೀರಂಗಪಟ್ಟಣದಲ್ಲಿ ವಸ್ತು ಪ್ರದರ್ಶನ ಇದ್ದಂತಹ ಪರಿಕಲ್ಪನೆ ಕಂಡು ಬರೋದಿಲ್ಲ. ಮೈಸೂರಿನಲ್ಲೂ ಪ್ರಾರಂಭವಾದಾಗ ಅದು ಇಷ್ಟು ಅನ್ನೋದು ಕಂಡು ಬರೋದಿಲ್ಲ. ನಮ್ಮಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆ ಭೂಪುರ ಕರ್ಣ ಮೈಸೂರು ಸೀಮೆಗೆ ಸಲ್ಲಿರತಕ್ಕಂಥ ಅಪಾರವಾದ ಸೇವೆಗಳಲ್ಲಿ ನವನವೀನವಾದ ಈ ಒಂದು ನಾವೀನ್ಯ ನಾಗರಿಕತೆಯನ್ನ ಅವರು ಮೈಗೂಡಿಸ್ಕೊಳ್ತಾರೆ. ಆ ಕಾಲದಲ್ಲಿ ವಿದ್ಯುತ್ ದೀಪಗಳು ಬರುತ್ತೆ, ಆ ಕಾಲದಲ್ಲೇ ರೈಲಿನ ಬರುತ್ತೆ, ಆ ಕಾಲದಲ್ಲೇ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲೇ ಈ ಪ್ರಗತಿಯನ್ನೆಲ್ಲ ಅರಸರು ಈ ರಾಜಕೀಯ ಬರೋದಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ರಾಜರು ರಾಜ್ಯದಲ್ಲಿ ಮಾಡತಕ್ಕಂಥ ಪ್ರಗತಿಯ ಒಂದು ಸಂಕೇತಗಳನ್ನ ಅದರ ಒಂದು ಪ್ರತಿ ಫಲವನ್ನವನ್ನ ಜನಗಳ ಮುಂದೆ ಇಡ್ಲಿಕ್ಕೋಸ್ಕರ ಒಂದು ವಸ್ತು ಪ್ರದರ್ಶನ ಅಂತ ಶುರು ಮಾಡ್ತಾರೆ. ಇದಕ್ಕೆ ಒಂದು ಇತಿಹಾಸವಿದೆ, ವಸ್ತು ಪ್ರದರ್ಶನದ ಬಗ್ಗೆನೇ ಪ್ರತ್ಯೇಕವಾಗಿ ವಿಚಾರ ಚಿಂತನೆ ಮಾಡಬಹುದು. ಹಾಗೇನೆ ಅರಮನೆಯನ್ನ ನೋಡಿದಾಗ, ಅದರ ವಿದ್ಯುತ್ ದೀಪಾಲಂಕಾರವನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಒಂದು ಮಂತ್ರಮುಗ್ಧರಾಗಿ ಒಂದಷ್ಟು ಕ್ಷಣ ನೋಡಬೇಕು, ಆನಂದ ಸಿಗುತ್ತೆ. ಅದರಲ್ಲೂ ಒಳಗಣ್ಣು ತೆರೆದು ನೋಡುವಂತಹ ನಿಮ್ಮಂತಹ ಚಿತ್ರಕಲಾವಿದರು ಫೋಟೋಗ್ರಾಫರ್ಸ್ ಇಂಥವ್ರಿಗೆ ಇನ್ನೂ ಹೆಚ್ಚು ಸಂಭ್ರಮ ಕೊಡುತ್ತೆ ಸಾಮಾನ್ಯ ಜನರಿಗಿಂತೂ ಕೂಡ. ಸೊ ಈ ವಿದ್ಯುತ್ ದೀಪಾಲಂಕಾರ ಅರಮನೆಗೆ ಮಾಡಿದ್ದು ಏನಾದರೂ ಆ ಇತಿಹಾಸ ಸಂದರ್ಭನ ನೆನಪಿಸ್ಕೋತೀರಾ? ಹಾಗೇನಿಲ್ಲ, ನಾವು ದೀಪಾವಳಿ ಸಮಯದಲ್ಲಿ ಮನೆಯ ಗೋಡೆಗಳ ಮೇಲೆ ಕಿಟಕಿಗಳ ಮೇಲೆಲ್ಲ ದೀಪವನ್ನು ಬೆಳಗಿಸ್ತೀವಿ. ಈ ರೀತಿಯ ದೀಪವನ್ನು ಬೆಳಗಿಸೋದು ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥ ಒಂದು ಬಳಕೆ ಸಂಪ್ರದಾಯ. ಅದೇ ತರಹ ವಿದ್ಯುತ್ ದೀಪಗಳ ಆಗಮನದ ನಂತರ ಇಡೀ ಕಟ್ಟಡದಲ್ಲಿ ಅಲ್ಲಲ್ಲಿ ಇರ್ತಕ್ಕಂತಹ ಹಣತೆಯ ಮಿಣುಕು ದೀಪ ತಾತ್ಕಾಲಿಕವಾದದರ ಬದಲು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಈ ಒಂದು ಶಾಶ್ವತವಾದ ವಿದ್ಯುತ್ ದೀಪಗಳನ್ನು ಇಡೀ ಅರಮನೆ ತುಂಬ ಅಲಂಕರಿಸಿ ಆ ಒಂದು ದೀಪಾವಳಿಯ ಸಮಯದಲ್ಲಿ ಆಗ್ತಕ್ಕಂತಹ ದೀಪದ ವೈಭವವನ್ನ ಅಲ್ಲಿ ಮಾಡ್ತಾರೆ. ಆದ್ದರಿಂದ ಆ ನಂತರ ಈ ಒಂದು ವೈಭವದ ದೀಪಾಲಂಕಾರದ ವಿಶೇಷತೆ ಮೈಸೂರಿನಲ್ಲಿ ಕಂಡು ಬರುತ್ತೆ. ಹಾಗೇನೆ ಈ ಒಟ್ಟಾರೆ ಈ ನವರಾತ್ರಿಯ ಆ ವೈಭವೋಪೇತ ದೃಶ್ಯಗಳನ್ನ ನೀವು ಬಾಲ್ಯದಿಂದ ಕಣ್ತುಂಬಿಕೊಂಡು ಅದನ್ನ ಚಿತ್ರಗಳ ಮೂಲಕ ಚಿತ್ರಪಟಗಳ ಮೂಲಕ ಸೊ ನಮ್ಮ ವೀಕ್ಷಕರಿಗೆ ಅಥವಾ ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಬಂದಿದ್ದೀರಿ. ಸೊ ಒಟ್ಟಾರೆ ಚಿತ್ರಣವನ್ನ ಒಂದು ನಿಮ್ಮದೇ ಆದ ಇಡೀ ನಿಮ್ಮ ಬದುಕಿನ ಒಂದು ರಿವೈಂಡ್ ಮಾಡಿದಾಗ ಸಿಗುವಂತಹ ಆ ಝಲಕ್ ಅಂತ ಏನ್ ಕರಿತೀವಿ ಆ ಮಾತುಗಳಲ್ಲಿ ಹೇಳೋದಾದ್ರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ? ಇದು ಮೈಸೂರು ಅನ್ನುವ ಹೆಸರು ನೋಡಿ, ತುಮಕೂರು ಇರಬಹುದು, ಬೆಂಗಳೂರು ಇರಬಹುದು, ಚಾಮರಾಜನಗರ ಇರಬಹುದು, ನಾವು ಹುಟ್ಟಿದ ಊರುಗಳೇ ನಮಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವುದು ಶ್ರೀರಾಮಚಂದ್ರನ ವಾಕ್ಯಗಳು. ಅದರಿಂದ ಮೈಸೂರೇ ವಿಶೇಷ ಅಂತ ನಾನು ಮೈಸೂರಿಗನಾಗಿ ಹೇಳ್ತೀನಿ. ಮಂಡ್ಯದಲ್ಲಿ ಹುಟ್ಟಿದವರು ಮಂಡ್ಯವೇ ವಿಶೇಷ ಅಂತ ಅವರು ಸಂತೋಷ ಪಡ್ತಾರೆ, ಅದು ಸ್ವಾಭಾವಿಕವೇ. ಆದರೆ ಮೈಸೂರಿನಲ್ಲಿರ್ತಕ್ಕಂಥ ವಿಶೇಷತೆಗಳು ಸಾಮಾನ್ಯವಾದವು ಅಲ್ಲ, ಸ್ವಲ್ಪ ವಿಶೇಷವಾದವು ಅಂತಲೇ ಹೇಳಬೇಕಾಗತ್ತೆ. ಆ ಮೈಸೂರಿನಲ್ಲಿ ಹುಟ್ಟಿದ ಭಾಗ್ಯ ನನಗೆ, ಅದು ಮೈಸೂರು ಮಹಾರಾಜರು ಕಟ್ಟಿಸಿರ್ತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ನನ್ನ ಜನನವಾಯಿತು. ನಮ್ಮ ತಾಯಿ ಬಸ್ನಲ್ಲಿ ಹೋಗುವಾಗ ಕಿಟಕಿಯಿಂದ ತೋರಿಸೋರು, ಮಗು ಆ ವಾರ್ಡ್ನಲ್ಲೇ ನೀನು ಹುಟ್ಟಿದ್ದು ಅಂತ ಹೇಳಿ ಮೈಸೂರು ಮಹಾರಾಣಿಯವರ ಹೆಸರಿನಲ್ಲಿ ಚೆಲುಬಾಂಬಾ ಆಸ್ಪತ್ರೆ ಅಂತ ಹೇಳಿ ಕಟ್ಟಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದ್ದೀನಿ. ಅರಸರ ಕೊಡುಗೆ ಅಪಾರವಾಗಿದೆ. ಇರಲಿ, ಒಟ್ಟಾರೆ ಆ ಒಂದು ಮೈಸೂರಿನಲ್ಲಿ ಹುಟ್ಟಿದಂತಹ ನಾನು ನನ್ನ ಒಂದು ಸೌಭಾಗ್ಯ ಅಂತಾನೆ ಕಂಡುಕೊಳ್ಬೇಕಾದ್ದು ಸ್ವಾಭಾವಿಕ. ಈ ಮೈಸೂರು ಕೇವಲ ಒಂದು ನಾಗರಿಕತೆಯ ನಗರವಾಗಿ ಇರದೆ ಪಾರಂಪರಿಕವಾಗಿ ಸಾವಿರ ವರ್ಷದ ಇತಿಹಾಸ ಮೈಸೂರಿಗಿದೆ. ಚಾಮುಂಡಿ ಬೆಟ್ಟದ ಹೇಳದ್ನಲ್ಲ ಹಾಗೆ, ಸಾವಿರ ವರ್ಷದ ಇತಿಹಾಸ ನಾವು ಮಂಡ್ಯಕ್ಕಾಗಲಿ ಬೆಂಗಳೂರಿಗಾಗಲಿ ಹುಡುಕಿದ್ರೆ ಸಿಕ್ಕದೇ ಇರಬಹುದು. ಆದರೆ ಮೈಸೂರಿಗೆ ಸಾವಿರ ವರ್ಷದ ಇತಿಹಾಸ ಇದೆ. ಮೈಸೂರಿನಲ್ಲಿರ್ತಕ್ಕಂತಹ ಒಡೆಯರು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಅಧಿಕಾರವನ್ನು ಪಡೆದು ಮುಂಚೆ ಆಳ್ತಿದ್ದ ಜಾಗಕ್ಕೆ ಮತ್ತೊಂದ್ಸಲ ಬಂದು ಇಲ್ಲಿ ತಮ್ಮ ಅಧಿಕಾರವನ್ನು ಮತ್ತೆ ಪ್ರಾರಂಭಿಸಿ ಇಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿ ಭವ್ಯವಾದ ಅರಮನೆ, ಆ ಅರಮನೆಯ ಇತಿಹಾಸದ ಬಗ್ಗೆ ಅನೇಕ ವಿಚಾರಗಳನ್ನು ನಾನು ಕಂಡುಕೊಂಡಿದ್ದೀನಿ ಹೊಸದಾಗಿ. ಒಂದ್ಸಲ ಅದನ್ನು ಬೇಕಾದ್ರೆ ಪ್ರತ್ಯೇಕವಾಗಿ ವಿಸ್ತಾರವಾಗಿ ಹೇಳಬಹುದು. ಆ ಅರಮನೆಯನ್ನು ನಿರ್ಮಿಸಿ, ಆ ಅರಮನೆಗೆ ಭವ್ಯವಾದ ದೀಪಾಲಂಕಾರವನ್ನು ನಿರ್ಮಿಸಿ, ವಿಜಯನಗರದಲ್ಲಿ ನಡೀತಿದ್ದಂತಹ ಶ್ರೀರಂಗಪಟ್ಟಣದಿಂದ ಬಂದಂತಹ ವೈಭವೋಪೇತವಾದ ನವರಾತ್ರಿ ಉತ್ಸವವನ್ನು ಮೈಸೂರಿನಲ್ಲಿ ಆಚರಿಸಿ ಮೈಸೂರಿಗೆ ವಿಶ್ವ ಭೂಪಟದಲ್ಲಿ ಒಂದು ಅಸ್ತಿತ್ವವನ್ನು ಕಂಡುಕೊಂಡಿದ್ದಾರೆ. ಅದಕ್ಕೆ ಒಡೆಯರು ಬಹಳ ಮುಖ್ಯವಾದ ಕಾಣಿಕೆಯನ್ನು ನೀಡಿದ್ದಾರೆ ಎನ್ನುವುದು ಹೆಚ್ಚುಗಾರಿಕೆ ಮಾತಲ್ಲ, ವಾಸ್ತವವಾದ ಅಂಶ. ಹಾಗಾಗಿ ದೂರ ದೇಶದಲ್ಲಿ ಮೈಸೂರು ವಿಳ್ಳೆಯದೆಲೆ, ಮೈಸೂರಿನ ಮಲ್ಲಿಗೆ ಮತ್ತು ಮೈಸೂರು ಪಾಕ್ ಸಿಹಿ ತಿಂಡಿ, ಈ ರೀತಿಯಾಗಿ ಅನೇಕ ವಿಚಾರಗಳು ಮೈಸೂರಿನ ಹೆಸರನ್ನು, ಮೈಸೂರು ಚಿತ್ರಕಲೆ, ನಾನೊಬ್ಬ ಚಿತ್ರಕಲಾವಿದನಾಗಿ ನಾನು
ಕೃಷಿ ಮಾಡ್ತಿರ್ತಕ್ಕಂತಹ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ, ಪಾರಂಪರಿಕ ಕಲೆ ಅನ್ನೋ ಒಂದು ಪ್ರಕಾರವೂ ಸಹ ವಿಶ್ವವಿಖ್ಯಾತವಾಗಿದೆ. ಹಾಗಾಗಿ ಮೈಸೂರಿನ ಹೆಸರನ್ನು ಅನೇಕ ಒಂದು ಲಾಂಛನಗಳು, ಛಾಪುಗಳು ವಿಶ್ವದಾದ್ಯಂತ ಜನರಿಗೆ ತಲುಪಿಸುವಂತೆ ಮೈಸೂರು ದಸರಾ ಅಥವಾ ನವರಾತ್ರಿ ಅನ್ನುವುದು ಮಹಾರಾಜರ ಕಿರೀಟದೋಪಾದಿಯಲ್ಲಿ ಮೈಸೂರಿನ ಹೆಸರನ್ನೇ ತಗೊಂಡೋಗ್ತಾ ಇರತಕ್ಕಂತಹ ಇವೆಲ್ಲ ಒಂದು ಉಪಮೆಗಳಿಗಿಂತ ವಿಶೇಷವಾದ ಒಂದು ಸ್ಥಾನವನ್ನು ಪಡೆದಿದೆ ಮೈಸೂರು ನವರಾತ್ರಿ ಅಂತ ಹೇಳೋದರಲ್ಲಿ ಹೆಚ್ಚುಗಾರಿಕೆ ಇಲ್ಲ ಅಂತ ಅನಿಸುತ್ತೆ. ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ತಮಗೆ ನಮ್ಮ ಸಕ್ಕಸುದ್ದಿ.com ತಂಡದ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದ. ನಮಸ್ಕಾರ.